सर्वजनेश्वरी सुखकरी माता कृपा सागरी श्री चक्रात्मक दिव्य वैभवपुरी साम्राज्य माहेश्वरी श्री बादानत भक्त पावन करी नित्यानंदानेश्वरी श्री अन्नपूर्णेश्वरी। ನಾರದ ಮಹಾಮುನೀಂದ್ರರು ತಾವು ನಮ್ಮ ಯಾಗಮಂಟಪಕ್ಕೆ ವಿಳಂಬವಾಗಿ ಆಗಮಿಸುತ್ತಿರುವುದನ್ನು ನೋಡಿದರೆ ದಕ್ಷನ ಯಾಗಕ್ಕಿಂತಲೂ ಲೋಕ ಸಂಚಾರವೇ ಬಹಳ ಮುಖ್ಯವಾಯಿತೆಂದು ಕಾಣುತ್ತದೆ. ದಕ್ಷ ನನ್ನ ಆಗಮನದ ವಿಷಯವನ್ನು ನಂತರ ಚರ್ಚಿಸೋಣ. ಮಹಾಯಾಗವು ಮಂಗಳಕರವಾಗಿ ನೆರವೇರಬೇಕೆಂಬ ಆಸೆ ನಿನಗಿಲ್ಲವೇ? ಏಕೆ ನಾರದರೆ? ಈಶ್ವರನಿಲ್ಲದೆ ಇಷ್ಟಾರ್ಥ ಸಿದ್ಧಿಸದು, ಶಿವನಿಲ್ಲದೆ ಶುಭವಾಗದು ಎಂದು ತಿಳಿಯದೇ ನಿನಗೆ? ಶಿವ ನಾಮ ಶಿವ ಅನವರತ ಭಸ್ಮ ಪಡೆದುಕೊಂಡು ಮಸಳದಲ್ಲಿ ಹೊರಳಾಡುತ್ತಾ ಭೂತಗಳೊಂದಿಗೆ ಸರಸವಾಡುತ್ತಾ ಶರೀರದ ಮೇಲೆ ಸರ್ಪಗಳು ಹರಿದ ಭಯವಿಲ್ಲ
ಇಲ್ಲದೆ ಅಲೆಯುತ್ತಾ ನಿಲ್ಲಲು ನೆಲೆಯಿಲ್ಲದೆ ಉಡಲು ವಸ್ತ್ರವಿಲ್ಲದೆ ಹಸಿದರೆ ಅನ್ನವಿಲ್ಲದೆ ಬ್ರಹ್ಮ ಕಪಾಲ ಹಿಡಿದು ತಿರಿದು ತಿನ್ನುವ ಪ್ರಳಯಂಕರ ಅಭಯಂಕರ ಶುಭಕರನೆಂದು ಅದಾರು ಹೇಳಿದ್ದು ತಪರ್ದಿಯನ್ನು ಕಡೆಗಣ್ಣಿನಿಂದ ಕಂಡರೆ ಕ್ಷಯವಾದೀತು ನಿನ್ನ ಪುಣ್ಯ ದಾಕ್ಷಾಯಿಣಿ ನಿನ್ನ ತಂದೆಯ ಹೇಳುವಷ್ಟು ದಿಟ್ಟತನ ಬಂದೇನು ಪರಮ ಪವಿತ್ರವಾದ ಈ ಯಾಗ ಮಂಟಪಕ್ಕೆ ಆ ತಿರುಕನನ್ನು ಕರೆದು ಪವಿತ್ರಗೊಳಿಸುವಷ್ಟು ಮೂರ್ಖನೆಂದು ಕೊಂಡೆಯ ಅಲ್ಪತನದಿಂದ ಶ್ರೇಯಸ್ಸು ಅಹಂಕಾರದಿಂದ ಆಯಸ್ಸು ಕ್ಷೀಣವಾಗುವುದು ಖಂಡಿತ ಸಾಕು ಮಾಡು ನಿನ್ನ ವೃದ್ಧರು ಜ್ಞಾನ ವೃದ್ಧರು ತಪೋಧನರು ಮಹಾಮಹಿಮರು ತುಂಬಿರುವ ಈ ಯಾಗ ಮಂಟಪಕ್ಕೆ ನನ್ನ ಇದು ಅಲ್ಲದೆ ನನ್ನ ಅಭಿಮಾನವನ್ನೇ ಆಕ್ಷೇಪಿಸುವೆಯ ಪ್ರಜಾಪತಿಗಳ ಯಾಗ ಮಂಟಪಕ್ಕೆ ನಾನು ಕಾಲಿಟ್ಟ ವಿಷ್ಣು ಬ್ರಹ್ಮರೇ ಎದ್ದು ನಿಂತು ನನಗೆ ಗೌರವ ಕಣ್ಣು ಕೊಟ್ಟಂತೆ ಎಂಬುದನ್ನು ಮರೆತು ಪಶುವಿನಂತೆ ಕುಳಿತಿದ್ದ ಆ ಪಶುಪತಿಯನ್ನು ಸ್ತುತಿ ಪರಮೇಶ್ವರನೆಂದು ಪೂಜಿಸಿ ಕೈಲಾಸಪತಿಯನ್ನು ಕೊಂಡಾಡಬೇಕ ಮಾನಧನನಾದ ಭಾವನಿಗೆ ಮರ್ಯಾದೆ ಕೊಡುವುದನ್ನು ಮೊದಲು ಕಲಿಸು ಹರಿಹರ ಬ್ರಹ್ಮಾದಿಗಳ ಸಾಲಿನಲ್ಲಿ ನಿಲ್ಲಲು ಸ್ಥಾನವಿಲ್ಲದ ನೀನು ಸ್ಥಾನವನ್ನರಿಯಲು ಹೇಗೆ ಶಂಕರನ ಅನುಗ್ರಹಕ್ಕಾಗಿ ತಪಸ್ಸು ಮಹಾದೇವನ ಮಹಿಮೆ ಯೋಗಿಗಳಿಗೆ ಗೊತ್ತು ವ್ಯೋಮಕೇಶನ ಮಹತ್ವ ಈ ಲೋಕಗಳಿಗೂ ಗೊತ್ತು ಅಹಂಕಾರದ ಅಂಧಕಾರದಲ್ಲಿ ಅಜ್ಞಾನ ಆ ಅಗ್ನಿ ಲೋಚನನ ಅನುಗ್ರಹದ ಆನಂದ ಶಿವನಿಂದ ಈ ಯಾಗಕ್ಕೆ ಆಗಮಿಸಿದ್ದೆ ತಂದೆ ಎಂದು ತಾಳ್ಮೆಯಿಂದ ಶಿವನಿಂದೆಯನ್ನು ಕೇಳಿದ್ದೆ ಮಹಾಪರಾಧ ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು ಮಾತು ಮೀರಿ ಬಂದ ಸತ್ತಿಗೆ ಶಿಕ್ಷೆಯಾಗಲಿ ಳು ಯಜ್ಞ ಕುಂಡದಲ್ಲಿ ಸುದ್ದಿ ಸಾರಲು ಕ್ರುದ್ಧನಾದ ಶಿವ ಮುದ್ರೆಯೊಡೆದು ಸನ್ನದ್ಧನ ಭದ್ರಾ
ಶಾಯಿನಿ ದೇಹದಿಂದ ಹೊರಟ ಆತ್ಮಜ್ಯೋತಿಯು ಹಲವು ಜ್ಯೋತಿಗಳಾಗಿ ಮಾರ್ಪಟ್ಟು ಒಂದು ಜ್ಯೋತಿಯು ಕೋಲಾಪುರದ ಪುಣ್ಯಭೂಮಿಯಲ್ಲಿ ಐಕ್ಯವಾಗಲು ಆ ಪವಿತ್ರವಾದ ಸ್ಥಳದಲ್ಲಿ ಸ್ವಯಂಭೂಲಿಂಗವು ಉದ್ಭವಿಸಿತು. ಸತಿಯನ್ನು ಅಗಲಿರಲಾರದ ಶಿವನು ಆ ಜ್ಯೋತಿರ್ಲಿಂಗದಲ್ಲಿ ಐಕ್ಯನಾಗಿ ಅರ್ಧನಾರೀಶ್ವರನಾದನು. ಈ ಅವಿನಾಭಾವದ ಸಂಕೇತವಾಗಿ ಆ ಜ್ಯೋತಿರ್ಲಿಂಗದಲ್ಲಿ ಸ್ವರ್ಣರೇಖೆಯೂ ಮೂಡಿತು. ಯುಗಗಳು ಕಳೆದಂತೆ ಋಷಿವರ್ಯ 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 ಧನ್ಯನಾದೆ ಧನ್ಯನಾದೆ. ಇಂದು ನನ್ನ ಜನ್ಮ ಪಾವನವಾಯಿತು, ನನ್ನ ತಪಸ್ಸು ಸಿದ್ಧಿಸಿತು, ಕಣ್ಣುಗಳಿರುವುದು ಸಾರ್ಥಕವಾಯಿತು, ತ್ರಿಮೂರ್ತಿಗಳನ್ನು ಏಕಕಾಲದಲ್ಲಿ ಕಾಣುವ ಸೌಭಾಗ್ಯವನ್ನು ಕರುಣಿಸಿದರಲ್ಲ. ಎಷ್ಟು ದಯೆ, ಎಷ್ಟು ಕನಿಕರ ನನ್ನಲ್ಲಿ. ಕೋಲ ಮಹರ್ಷಿ, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇವೆ. ಬೇಕಾದ ವರವನ್ನು ಕೇಳು, ಆನಂದದಿಂದ ಕೊಡುತ್ತೇವೆ. ನಿಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಇಷ್ಟಾರ್ಥ ಈಡೇರಿತು, ಸಂಕಲ್ಪ ಸಿದ್ಧಿಸಿತು, ಬಯಕೆ ಕೈಗೂಡಿತು. ಅಖಂಡವಾದ ನಿನ್ನ ಮಹಾ ತಪಸ್ಸಿನ ಕಾರಣವನ್ನು ತಿಳಿಸುವುದಿಲ್ಲವೇ ನಮಗೆ? ಪರಮಾತ್ಮ, ಒಳಗೂ ನೀನೆ, ಹೊರಗೂ ನೀನೆ, ಅಂತರಂಗದಲ್ಲಿ ಇರುವವನು ನೀನೆ, ಆಸೆಗಳನ್ನು ತುಂಬುವವನು ನೀನೆ, ತಪಸ್ಸು ಮಾಡಿಸುವವನು ನೀನೆ, ತಪಸ್ಸಿಗೆ ಫಲ ಕೊಡುವವನು ನೀನೆ. ಸರ್ವಜ್ಞರಾದ ನಿಮಗೆ ತಿಳಿಯದ್ದೇನಿದೆ? ಅನವರತ ನೀವು ಇಲ್ಲೇ ಈ ತಪೋವನದಲ್ಲೇ ನೆಲೆಸಬೇಕು, ಶರಣು ಬಂದವರನ್ನು ಉದ್ಧರಿಸಬೇಕು, ಕಡು ಕಷ್ಟಗಳಿಂದ ಕಣ್ಣು ಸುರಿಸುವವರಿಗೆ ನೆಮ್ಮದಿಯನ್ನು ಅನುಗ್ರಹಿಸಬೇಕು. ಕೋಲ ಮಹರ್ಷಿ, ನಿನಗಾಗಿ ಏನನ್ನೂ ಬೇಡುವುದಿಲ್ಲವೇ? ನಾನು ನನ್ನದು ನನಗಾಗಿ ಎಂಬುದು ಅಳಿದು ತನುಮನುವೆಲ್ಲ ನಿಮ್ಮ ನಾಮಸ್ಮರಣೆಯೇ ತುಂಬಿರುವಾಗ ನನಗಾಗಿ ಬೇಡುವುದಕ್ಕೆ ಏನಿದೆ ಸ್ವಾಮಿ? ಲೋಕ ಕಲ್ಯಾಣಕ್ಕಾಗಿ ತಾವಿಲ್ಲಿ ನೆಲೆಸಿದರೇ ಸಾಕು, ಇಲ್ಲಿಯೇ ವೈಕುಂಠ, ಇಲ್ಲಿಯೇ ಕೈಲಾಸ, ಇಲ್ಲಿಯೇ ಬ್ರಹ್ಮಲೋಕ. ಕೋಲ ಮಹರ್ಷಿ, ನಿನ್ನಂಥ ತಪಸ್ವಿಗಳಿಂದಲೇ ಲೋಕ ಕಲ್ಯಾಣ, ನಿನ್ನಂಥ ಭಕ್ತರ ನುಡಿಗಳೇ ನಮಗೆ ಆಭರಣ. ಕಾಲ ಧರ್ಮಗಳ ಸಮಯ ಬಂದಾಗ ನಿನ್ನಿಷ್ಟದಂತೆಯೇ ನಾವಿಲ್ಲಿ ನೆಲೆಸುತ್ತೇವೆ. ಮಹರ್ಷಿ, ಅನುದಿನವೂ ನೀನು ಈ ಜ್ಯೋತಿರ್ಲಿಂಗವನ್ನು ಪೂಜಿಸುತ್ತಿರು. ಇಲ್ಲಿ ಅನಿರೀಕ್ಷಿತವಾದ ಅದ್ಭುತ ಘಟನೆಗಳು ನಡೆದು ದೈವಶಕ್ತಿಯ ಪ್ರಭಾವವು ಪ್ರಕಟವಾಗುವುದು. ಕಾಲಾನಂತರ ಸರ್ವಮಂಗಳೆಯಾದ ಅಂಬಿಕೆಯು ಮೂಕಾಂಬಿಕೆ ಎಂಬ ಹೆಸರಿನಿಂದ ಇಲ್ಲೇ ನಿರಂತರವಾಗಿ ನೆಲೆಸುವಳು. ಮುಂದೆ ಈ ಮಹಾಕ್ಷೇತ್ರವು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಯಾಗುವುದು. ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ನಾರಾಯಣ ನಾರಾಯಣ. ಓಹ್, ನಾನು ಬಂದ ಸಮಯ ಸರಿಯಿಲ್ಲವೇನು? ಬಂದಾಯ್ತಲ್ಲ, ವಿಷಯವೇನೆಂದು ತಿಳಿಸಿ. ಕ್ಷೇಮವೇ ದೇವೇಂದ್ರ. ನನ್ನ ಕ್ಷೇಮಕ್ಕೇನು ಕೊರತೆ? ನಿತ್ಯ ನೂತನವಾಗಿ ಕಾಣುವ ಅಮರಾವತಿ, ವಾಸಕ್ಕೆ ವೈಜಯಂತ, ವೈಭವಕ್ಕೆ ಐರಾವತ, ವಿಹಾರಕ್ಕೆ ನಂದನವನ, ಆನಂದಕ್ಕೆ ಅಪ್ಸರೆಯರು. ಆಹಾ ಆಹಾ, 14 ಲೋಕದಲ್ಲಿ ಯಾರಿಗಿದೆ ಇಂಥ ಸೌಭಾಗ್ಯ? ಆದರೆ ಆದರೆ
ಲೋಕಕ್ಷೇಮದ ಬಗ್ಗೆ ನಿನಗೆ ಚಿಂತೆಯೇ ಇಲ್ಲವಲ್ಲ. ಲೋಕ ನೋಡಿಕೊಳ್ಳಲು ತ್ರಿಮೂರ್ತಿಗಳಿಲ್ಲವೇ? ಇದ್ದಾರೆ, ಆದರೂ ಅಷ್ಟದಿಕ್ಪಾಲಕರನ್ನಾಗಿ ನಿನ್ನನ್ನು ನೇಮಿಸಿದ್ದಾರಲ್ಲ. ಓ, ಈಗ ಅದಕ್ಕೇನು ಮಾಡಬೇಕು? ಸದಾಕಾಲ ಗಾನನಾಟ್ಯಗಳಲ್ಲೇ ಮೈ ಮರೆಯದೆ ಸ್ವಲ್ಪವಾದರೂ ಹೊಣೆ ಅರಿತು ನಡೆದರೆ ಕ್ಷೇಮ ಎಂದು ನನ್ನ ಅಭಿಪ್ರಾಯ. ಈಗ ನನ್ನಿಂದ ಏನಾಗಿದೆ ಎಂದು ಈ ಉಪದೇಶ? ಏನೂ ಆಗಬಾರದೆಂದು ಎಚ್ಚರಿಕೆ. ಭೂಲೋಕದಲ್ಲಿ ಕಂಹಾಸುರರು ಹುಟ್ಟಿದ್ದಾನೆ. ಕಂಹಾಸುರ? ಗರುಡನಿಗೆ ಸರ್ಪ ತೋರಿಸಿ ಭಯಪಡಿಸುವಿರಾ? ಅಸುರ ಕುಲದಲ್ಲಿ ಅಪರೂಪವಾಗಿ ನರಪೇತಲನಾಗಿ ಹುಟ್ಟಿರುವ ಆ ಅಲ್ಪನು ನಮಗೇನು ಮಾಡಿಯಾನ? ನಾಳೆ ಆ ವನಮಾಲೆಯೋ ಶೂಲಪಾಣಿಯೋ ಅವನಿಗೊಂದು ವರವನ್ನು ಕೊಟ್ಟರೆ? ಆ ಕೊಟ್ಟರೆ ಇಟ್ಟರೆ ಬಿಟ್ಟರೆ ಕೆಟ್ಟರೆ ಎಂದು ಸದಾ ರೇಗಳನ್ನೇ ಕುರಿತು ಚಿಂತಿಸುವುದು ಮೂರ್ಖತನ. ಅನವರತ ಆನಂದ ಅನುಭವಿಸುವುದೇ ಜಾಣತನ. ಆನಂದ ಅನುಭವಿಸು, ಅನುಭವಿಸು. ನಾರಾಯಣ, ನಾರಾಯಣ. ಗುರುದೇವ, ದಾನವರಾಜ, ನಿನ್ನ ಕಣ್ಣುಗಳಲ್ಲಿ ಕಂಬನಿಯೇ. ನಿನಗಿರುವ ಚಿಂತೆಯಾದರೂ ಏನು? ಈ ಶುಕ್ರಾಚಾರ್ಯನ ರಕ್ಷಣೆ ಇರುವಾಗ ಯಾವ ಭೀತಿ ನಿನ್ನನ್ನು ಕಾಡುತ್ತಿದೆ? ಗುರುದೇವ, ದಾನವರಿಗೆ ಎಲ್ಲೆಲ್ಲೂ ವೈರಿಗಳೇ. ಅವರು ಯಾವಾಗ ಯಾವ ರೂಪದಲ್ಲಿ ಬರುವರೋ, ಯಾವ ರೀತಿಯಲ್ಲಿ ಮೃತ್ಯುದವರಿಗೆ ತಳ್ಳುವರೋ ಯಾರಿಗೆ ಗೊತ್ತು? ನನಗೋ ಮುಪ್ಪಿನಲ್ಲೊಬ್ಬ ಮಗ, ಇವನು ಶಕ್ತಿಹೀನ. ಬಲಾಢ್ಯರಾದ ದೇವತೆಗಳು ಇವನನ್ನು ಏನು ಮಾಡುವರೋ ಎಂಬ ಭಯ ನನ್ನನ್ನು ಕಾಡುತ್ತಿದೆ. ಚಿಂತಿಸಬೇಡಿ ಅಪ್ಪಾಜಿ, ಶಕ್ತಿ ಬರುವುದಕ್ಕೆ ಏನು ಮಾಡಬೇಕೋ ಹೇಳಿ ಗುರುದೇವ. ಎಂತಹ ಕಠಿಣ ಕಾರ್ಯವಾದರೂ ಸರಿ, ಸಾಧಿಸುತ್ತೇನೆ. ದಾನವರಾಜ, ನಿನ್ನ ಮಗನ ಧೈರ್ಯವನ್ನು ನೋಡಿದೆಯಾ? ಈ ಧೈರ್ಯದಿಂದ ದಾನವ ಸಂತಾನ ಉಳಿಯಲು ಸಾಧ್ಯವೇ ಗುರುದೇವ? ಏಕೆ ಸಾಧ್ಯವಿಲ್ಲ? ಧೈರ್ಯವಿದ್ದವನು ಏನೆಲ್ಲ ಅದ್ಭುತಗಳನ್ನು ಬೇಕಾದರೂ ಮಾಡಬಹುದು. ನಿನ್ನ ಮಗ ಸಾಧಾರಣನಲ್ಲ, ಹರಿಹರ ಬ್ರಹ್ಮಾದಿಗಳನ್ನೇ ಬೆರಗುಗೊಳಿಸುವಂತಹ ಸಾಮರ್ಥ್ಯಶಾಲಿ ಆಗುವನು. ಧನ್ಯನಾದ ಗುರುದೇವ, ಧನ್ಯನಾದ. ಕುಮಾರ ಕಂಹಾಸುರ, ಗುರುದೇವ ನನ್ನೊಡನೆ ಆಶ್ರಮಕ್ಕೆ ಬಾ, ಮಂತ್ರೋಪದೇಶ ನೀಡುತ್ತೇನೆ. ನಾಳೆಯಿಂದ ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸು. ನಿನ್ನ ತಂದೆಯ ಇಷ್ಟಾರ್ಥ ಸಿದ್ಧಿಸುವುದು. ಗುರುಗಳಿಗೆ ನಮೋ ನಮಃ. ಓಂ ನಮೋ ಬ್ರಹ್ಮದೇವಾಯ 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 ನಮಃ. ಸ್ವಾಮಿ, ಏನನ್ನು ಚಿಂತಿಸುತ್ತಿರುವಿರಿ? ಶಾರದೆ, ಬಾಲಕ ಕಂಹಾಸುರ ತಪಸ್ಸಿಗೆ ಕುಳಿತಿದ್ದಾನೆ. ಅದಕ್ಕೆ ಚಿಂತೆ ಏಕೆ? ದಾನವರು ವಿಚಿತ್ರವಾದ ವರಗಳನ್ನು ಬೇಡುತ್ತಾರೆ, ಅವರು ನೀಡಿದರೆ ಲೋಕಕಂಟಕರಾಗುತ್ತಾರೆ. ಅಂಥ ವರವನ್ನು ಕೊಡದಿದ್ದರಾಯ್ತು. ಘೋರ ತಪಸ್ಸನ್ನಾಚರಿಸುವ ಭಕ್ತರ ಬೇಡಿಕೆಯನ್ನು ನೆರವೇರಿಸಬೇಕಾದ್ದು ಭಗವಂತನ ಕರ್ತವ್ಯವಲ್ಲವೇ? ಭಕ್ತರೆಂದು ಅಸುರರ ಬೇಡಿಕೆಯನ್ನು ಈಡೇರಿಸಿದರೆ ಅವರ ಧಾಳಿಯಿಂದ ದೇವತೆಗಳು ಕಂಗಾಲಾಗುವುದಿಲ್ಲವೇ ಸ್ವಾಮಿ? ದೇವತೆಗಳ ಕಷ್ಟಕ್ಕೆ ಹಲವು ಸಂದರ್ಭಗಳಲ್ಲಿ ಅವರ ಅಹಂಕಾರವೇ ಕಾರಣವಾಗುತ್ತದೆ. ಇದಕ್ಕೆ ಇಂದ್ರನೇ ಸಾಕ್ಷಿಯಲ್ಲವೇ ಶಾರದೆ? ದೂರ್ವಾಸು ಮುನಿಯು ಕೊಟ್ಟ ಶಿವಪ್ರಸಾದವನ್ನು ಕಡೆಗಣಿಸಿದಾಗ ಅವರ ಶಾಪಕ್ಕೆ ತುತ್ತಾಗಿ ಇಂದ್ರನು ತಾನು ಕಳೆದುಕೊಂಡ ಆ ವೈಭವವನ್ನು ಮತ್ತೆ ಪಡೆಯಬೇಕಾದಾಗ ದೇವದಾನವರು ಕ್ಷೀರಸಾಗರವನ್ನೇ ಮಥನ ಮಾಡಬೇಕಾಯಿತು. ಈ ಎಲ್ಲ ಕಾರ್ಯಕ್ಕೂ ಏನಾದರೊಂದು ಕಾರಣವಿರುತ್ತದೆ. ಅದೇ ಲೋಕದ ರೀತಿ, ಸೃಷ್ಟಿಯ ನೀತಿ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ.
ನಮೋ ಬ್ರಹ್ಮದೇವಾಯ ನಮಃ ಓಂ 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 ನಮೋ ಬ್ರಹ್ಮದೇವಾಯ ನಮಃ ಮಹಾಪ್ರಭುಗಳ ನಾಡಿ ಮಿಡಿತ ಕ್ಷಣಕ್ಷಣಕ್ಕೂ ಕ್ಷೀಣವಾಗುತ್ತಿದೆ ಮಂತ್ರಿಗಳೇ. ಆ ಈಗೇನು ಮಾಡುವುದು? ಗುರುಗಳಿಗೆ ನಮೋ ನಮಃ. ದಯಮಾಡಿಸಬೇಕು, ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದೆವು. ಬೇಗ ಬನ್ನಿ, ದಯಮಾಡಿಸಿ. ಮಹಾಪ್ರಭು, ಮಹಾಪ್ರಭು, ಗುರು ಶುಕ್ರಾಚಾರ್ಯರು ಆಗಮಿಸಿದ್ದಾರೆ. ಗುರುದೇವ, ಗುರುದೇವ, ತಪಸ್ಸಿಗೆ ಹೋದ ಕಮ್ಮ ಅಸುರ ಏನಾದನು ತಿಳಿಯಲಿಲ್ಲ. ನನಗೂ ಆಯುಸ್ಸು ಮುಗಿಯುತ್ತಾ ಬಂದಿದೆ. ದುಃಖಿಸಬೇಡ ಮಹಾರಾಜ, ನಿನ್ನ ಕುಮಾರನು ಬ್ರಹ್ಮನಿಂದ ಹೊರಪಡೆದು ಅಪಾರ ಶಕ್ತಿ ಸಂಪನ್ನನಾಗಿ ಶೀಘ್ರದಲ್ಲೇ ಬರಲಿದ್ದಾನೆ. ನೀನು ನೆಮ್ಮದಿಯಿಂದಿರು. ಅಷ್ಟಾದರೆ ಸಾಕು ಗುರುದೇವ, ಅಷ್ಟಾದರೆ ಸಾಕು. ನೀವು ಮಹಾಪ್ರಭು, ಮಹಾಪ್ರಭು, ಪರಮಾತ್ಮ. ಓಂ ನಮೋ ಬ್ರಹ್ಮದೇವಾಯ ನಮಃ. 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 ಪಿತಾಮಹ, ಬ್ರಹ್ಮದೇವ, ಎಂತಹ ಕರುಣೆ ನಿನ್ನದು, ಎಂತಹ ವಾತ್ಸಲ್ಯ ನಿನ್ನದು. ಈ ಪಾಮರನ ತಪಸ್ಸಿಗೆ ಮೆಚ್ಚಿ ಸ್ವತ್ತಿಲೋಕದಿಂದ ಬಂದೆಯ. ನಿನ್ನನ್ನು ಕಂಡು ನನ್ನ ಜನ್ಮ ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ಕಂಹಾಸುರ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂಥ ಕಠಿಣ ತಪಸ್ಸನ್ನಾಚರಿಸುವ ಅಗತ್ಯವೇನಿತ್ತು? ವಿಧಾತ, ನಿನಗೆ ತಿಳಿಯದ್ದೇನಿದೆ? ನಾನು ಪಡೆದು ಬಂದದ್ದು ಅಣುವಿನಷ್ಟು, ಈಗ ಪಡೆಯಬೇಕೆಂದು ಬಂದದ್ದು ಪರ್ವತದಷ್ಟು. ದಯಾಮಯನಾದ ನೀನು ತಾನೇ ಅದನ್ನು ಕೊಡಲು ಸಮರ್ಥನು. ಅದೇನು ಬೇಕೆಂದು ಕೇಳು ಕಂಹಾಸುರ. ಬ್ರಹ್ಮದೇವ, ಸುರಾಸುರರಿಂದಲೂ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಅಷ್ಟೇ ಏಕೆ, ಯಾವ ಒಬ್ಬ ಪುರುಷ ಸಿಂಹನಿಂದಲೂ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ. ತಥಾಸ್ತು. ಮಹದಾನಂದ, ಮಹದಾನಂದ, ಮಹದಾನಂದ. ಕಾಪಾಡಿ, ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ನೀನೊಬ್ಬ ಯಕ್ಷನಾಗಿ ಅಪಲೆಯೋರ್ವಳ ಮಾನಭಂಗ ಮಾಡಲು ಪ್ರಯತ್ನಿಸುತ್ತಿರುವೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಬಿಡು. ಈ ಅಂದವಾದ ಪುಷ್ಪದ ಕಂಪನ್ನು ಸವಿಯಬೇಕೆಂದು ನನ್ನ ಮನಸ್ಸು ತುಡಿಯುತ್ತಿದೆ.
ಯಾರು ನೀನು? ನಾನು ನಾನು ಒಬ್ಬ ಯಕ್ಷ. ಯಕ್ಷನಾದ ಕ್ಷಣಕ್ಕೆ ಅಬಲೈರನ್ನು ರಕ್ಷಿಸುವರಿಲ್ಲ ಎಂದುಕೊಂಡೇನೋ? ಈ ಭೂತಾಯಿ ಬಂಜೆಯಲ್ಲ, ನಿನ್ನಂಥ ದುಷ್ಟರನ್ನು ಶಿಕ್ಷಿಸಲು ನನ್ನಂಥ ವೀರರನೇಕರು ಅವಳ ಮಡಿಲಲ್ಲಿದ್ದಾರೆ. ಮತ್ತೊಮ್ಮೆ ನೀನಿಂಥ ನೀಚ ಕೆಲಸ ಮಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿಬಿಡುತ್ತೇನೆ. ಇಲ್ಲ ಇಲ್ಲ, ನಾನು ಇನ್ನೊಮ್ಮೆ ಈ ಭೂಲೋಕದ ಕಡೆ ಕಾಲೇ ಇಡುವುದಿಲ್ಲ. ಕೃಪೆ ಮಾಡಿ ಕೃಪೆ ಮಾಡಿ ನನ್ನನ್ನು ಬಿಟ್ಟು ಬಿಡಿ. ಆ ಹೊರಗೆ ಹೋಗು. ತೊಂದರಿ, ಆ ದುರುಳನ ನೆರಳು ನಿನ್ನ ಮೇಲೆ ಹೇಗೆ ಬಿತ್ತು? ನಮ್ಮ ಅರಮನೆಯ ಉದ್ಯಾನವನದ ಹಂಸತೂಲಿಕಾ ತಲ್ಪದಲ್ಲಿ ಕುಳಿತು ಪುಷ್ಪಗಳ ಅಂದವನ್ನು ಸವಿಯುತ್ತಿದ್ದಾಗ ಆ ಯಕ್ಷ ನನ್ನ ಮೇಲೆ ಮೋಹಗೊಂಡು ಬಲಾತ್ಕಾರವಾಗಿ ಎಳೆದೊಯ್ಯುತ್ತಿದ್ದ. ಸಕಾಲದಲ್ಲಿ ಬಂದು ನೀವು ನನ್ನನ್ನು ರಕ್ಷಿಸಿದಿರಿ. ನಿನ್ನ ಹೆಸರು? ಚಂದ್ರಪ್ರಭೆ. ಆಹಾ, ನಿನ್ನ ಅಂದಕ್ಕೆ ಸೊಗಸಾದ ಹೆಸರು. ನಿಮ್ಮ ತಂದೆ? ವಿದರ್ಭ ದೇಶದ ಸುಧರ್ಮ ಮಹಾರಾಜ. ಆಹಾ, ಚಂದ್ರಪ್ರಭೆ. ಚಂದ್ರಪ್ರಭೆ, ನಿನ್ನವರು ಬಂದಾಯಿತಲ್ಲ, ನೀನಿನ್ನು ಇವರೊಡನೆ ಧೈರ್ಯವಾಗಿ ಹೋಗಬಹುದು. ಆತ ಯಾರು ರಾಜಕುಮಾರಿ? ಅವರು ಅವರು ಮಂತ್ರಿಗಳೇ, ಈ ರಾಜ್ಯವನ್ನಾಳುವ ಭೂಪ ನಮ್ಮ ಕಂಹಾಸರ ಬ್ರಹ್ಮನಿಂದ ವರ ಪಡೆದು ಬಂದಾಯಿತು. ಎಲ್ಲಿ ಎಲ್ಲಿ ಪೂಜ್ಯರೇ? ಅರಮನೆಯ ಹೊರಗೆ. ಸೇನಾಧಿಪತಿಗಳೇ, ಗುರುದೇವ, ನಮ್ಮ ರಾಜಸಖಿಯರಿಗೆ ಹೇಳಿ ಆರತಿಗೆ ಸಿದ್ಧಗೊಳಿಸಿ. ಮಹದಾಜ್ಞೆ. ಆಚಾರ್ಯರಿಗೆ ನಮೋ ನಮಃ. ದೀರ್ಘಾಯುಷ್ಮಾನ್ ಭವ. ಗುರುದೇವ, ನಿಮ್ಮ ಉಪದೇಶದಂತೆ ಆ ಚತುರ್ಮುಖನನ್ನು ಭೂಮಿಗೆ ಬರುವಂತೆ ಮಾಡಿ ವರವನ್ನು ಪಡೆದು ಬಂದೆ. ಈಗ ನಮ್ಮನ್ನು ಗೆಲ್ಲುವುದಿರಲಿ, ಎದುರಿಸಿ ನಿಲ್ಲುವವರು ಯಾರೂ ಇಲ್ಲ. ಸಂತೋಷ, ಬಹಳ ಸಂತೋಷ. ಈಗ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತಾಯ್ತು. ಶಾಂತಿ? ನನ್ನ ತಂದೆಯ ಆತ್ಮಕ್ಕೆ ಶಾಂತಿಯೇ? ಏನು ಹೇಳುತ್ತಿರುವಿರಿ ಗುರುದೇವ? ಕುಮಾರ, ವೃದ್ಧಾಪ್ಯ, ಮಗನ ಚಿಂತೆ, ಅಹೋರಾತ್ರಿ ರಾಜ್ಯದ ಬಗ್ಗೆ ಯೋಚಿಸುತ್ತಾ ಕಣ್ಮುಚ್ಚಿದರು ನಿನ್ನ ತಂದೆ. ನಮ್ಮ ತಂದೆಯ ಹಣ ಬರಹವನ್ನು ಬರೆದ ನೀನು ಅವರ ಆಯಸ್ಸನ್ನು ಸ್ವಲ್ಪ ಹೆಚ್ಚಿಸಿದ್ದರೆ ನಿನಗೆ ಏನಾಗುತ್ತಿತ್ತು? ಕುಮಾರ, ಶಾಂತನಾಗು. ಜಾತಸ್ಯ ಮರಣಂ ಧ್ರುವಂ. ಎಲ್ಲರೂ ಒಂದು ದಿನ ಸಾಯಲೇಬೇಕು. ಸತ್ತವರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಮುಂದೆ ನಡೆಯಬೇಕಾದ್ದನ್ನು ಯೋಚಿಸು. ತಂದೆಯನ್ನು ಕಳೆದುಕೊಂಡ ನನಗೆ ಇನ್ನು ಮುಂದೆ ನೀವು ತಾನೇ ನನಗೆ ಮಾರ್ಗದರ್ಶಿಗಳು. ಚಿಂತಿಸದಿರು ಮಂತ್ರಿಗಳೇ. ಗುರುದೇವ, ತಡಮಾಡದೆ ಕಂಹಾಸುರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿ. ಮಹದಾಜ್ಞೆ. ಸ್ವಾಮೇತಾನಿ ಹವೇಗುಂಶಿ ಭವಂತಿ ಏತಾವಂತೋ ವೈ ದೇವಾನಾಗಂ ಸವಾಹ ತ ಏವಾತ್ಮೈ ಸವಾಂ ರಯಚ್ಛಂತೆ ತಯೇಹಂ ಪುನಃಸ್ವವಂತೆ ರಾಜಾಯ ದೇವಸೋ ರಾಜಾ ಭವತಿ. ಓಂ ಧ್ರುವಂತೆ ರಾಜಾ ವರುಣಾರ್ಜ
ಆಸ್ಪದೆ ಕುಳಿತುಕೋ ಮಗಳೇ. ಚಂದ್ರ, ಹಲವಾರು ದೇಶಗಳಿಂದ ರಾಜಕುಮಾರರ ಚಿತ್ರಪಟಗಳು ಬಂದಿವೆ. ಇದರಲ್ಲಿ ನಿನ್ನ ಮನಸ್ಸಿಗೆ ಯಾವುದಾದರೂ ಒಪ್ಪಿಗೆಯಾದರೆ ಕೂಡಲೇ ನಿನ್ನ ವಿವಾಹಕ್ಕೆ ಸಿದ್ಧತೆ ಮಾಡುತ್ತೇವೆ. ಮಂತ್ರಿಗಳೇ, ಈತ ಅಂಗದೇಶನ ರಾಜಕುಮಾರ, ವಿಶ್ವಸೇನನ ಮಗ. ಅಶ್ವವಿದ್ಯೆಯಲ್ಲಿ ಇವನಿಗೆ ಸಾಟಿಯೇ ಇಲ್ಲ. ಈತ ದುಂದುಭಯ ಮಗ, ಮಹಾಕಾಯ, 64 ವಿದ್ಯೆಗಳಲ್ಲೂ ಪಾರಂಗತ. ಇವರು ಸಾಕು ಸಾಕು, ಸುಮ್ಮನೆ ಏಕೆ ಶ್ರಮ ಪಡುತ್ತೀರಿ ಅಪ್ಪಾಜಿ? ನನಗೆ ಈ ವಿವಾಹದಲ್ಲಿ ಆಸಕ್ತಿಯೇ ಇಲ್ಲ. ತಪ್ಪು ಚಂದ್ರ, ತಪ್ಪು. ಹೆಣ್ಣಿಗೆ ಸೌಂದರ್ಯ, ಯೌವನ ಎರಡೂ ಶತ್ರುಗಳು. ಈಗಾಗಲೇ ಯಕ್ಷನೊಬ್ಬ ನಿನ್ನ ಅಂದಕ್ಕೆ ಮನಸೋತು ನಿನ್ನನ್ನು ಅಪಹರಿಸಲು ಯತ್ನಿಸಲಿಲ್ಲವೇ? ಹೆಣ್ಣಿಗೊಂದು ಗಂಡು, ಗಂಡಿಗೊಂದು ಹೆಣ್ಣು ಎನ್ನುವುದು ಪ್ರಕೃತಿಯ ನಿಯಮ. ಈ ವಯಸ್ಸಿನಲ್ಲಿ ಇಂಥ ವೈರಾಗ್ಯ ಒಳ್ಳೆಯದಲ್ಲ ರಾಜಕುಮಾರಿ. ವೈರಾಗ್ಯವಲ್ಲ ಮಂತ್ರಿಗಳೇ, ಮನಸ್ಸಿಗೊಪ್ಪುವಂತಹ ವೀರ ದೊರಕಲಿ. ಅಲ್ಲಿಯ ತನಕ ಈ ಚಿತ್ರಪಟಗಳ ಮೆರವಣಿಗೆಯನ್ನು ನಿಲ್ಲಿಸಿ. ಕ್ಷಮಿಸಿ ಅಪ್ಪಾಜಿ. ಮಂತ್ರಿಗಳೇ, ವರಾನ್ವೇಷಣೆಯನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಅಪ್ಪಣೆ ಮಹಾಪ್ರಭು. ನಿನಗಾಗಿ ಅರಮನೆಯಲ್ಲೆಲ್ಲ ಹುಡುಕಾಡಿದೆವು. ಈ ಹೋದೋಟದಲ್ಲಿ ಕುಳಿತು ಏನನ್ನು ಯೋಚಿಸುತ್ತಿರುವೆ ರಾಜಕುಮಾರಿ? ನಿನ್ನ ಮುಖದಲ್ಲಿ ನಾಚಿಕೆಯ ಕೆಂದಾವರ ಅರಳಿದೆ. ಇಂದು ಏನಾಯಿತು ನಿನಗೆ? ಇನ್ನೂ ಏನೂ ಆಗಿಲ್ಲ, ಆಗುವುದಿಲ್ಲ ಇನ್ನು ಮೇಲೆ. ಸುಗುಣ. ರಾಜಕುಮಾರಿ, ನಾನೊಂದು ಚಿತ್ರ ಬರೆಯಬೇಕಲ್ಲ. ಅಷ್ಟೇ ತಾನೇ, ಈಗಲೇ ಸಿದ್ಧತೆ ಮಾಡುತ್ತೇನೆ. ಯಾರ ಚಿತ್ರವನ್ನು ಬರೆಯುವೆ ರಾಜಕುಮಾರಿ? ನಿನ್ನ ಚಿತ್ರವನ್ನೇ ಬರೆಯುತ್ತೇನೆ. ಹಾ ಹಾ, ನೀವೆಲ್ಲ ಇಲ್ಲಿಯೇ ಇರಿ. ನೀನಿಲ್ಲಿ ನಿಲ್ಲು, ನೀನು ಅಲ್ಲಿಯೇ ಹೋಗಿ ನಿಲ್ಲು. ಎಲ್ಲಿ ನಗು? ಇದು ರಾಕ್ಷಸ ನಗು. ಅರಳಿರುವ ತಾವರೆಯಂತೆ ಮುಗುಳು ನಗುತ್ತಿರಬೇಕು. ಹಾ ಹಾಗೆ ಚಿತ್ರ ಮುಗಿಯುವ ತನಕ ಅಲುಗಾಡದೇ ನಿಂತಿರಬೇಕು. ಈಗ ಬಂದೆ ನೋಡು, ನಿನ್ನ ಚಿತ್ರ ಎಷ್ಟು ಸುಂದರವಾಗಿದೆ. ರಾಜಕುಮಾರಿ, ಇವಳಿಗೆ ಮೀಸೆ ಯಾವಾಗ ಬಂತು? ರಾಜಕುಮಾರಿ, ಯಾರಿವನು? ಈತ ನನ್ನ ಕನಸಿನಲ್ಲಿ ಬಂದವನು.
ಅಮ್ಮಾ ಜಗಜ್ಜನನಿ ನನ್ನ ಮನದಾಸೆಯನ್ನು ನೆರವೇರಿಸು. ಅಂದು ನಾನು ಕಂಡ ಆ ವೀರನನ್ನು ನಾನೇ ವರಿಸುವಂತೆ ಅರಸು ತಾಯಿ. ಸರ್ವಮಂಗಳೇ. ಏನು ನಮ್ಮ ರಾಜಕುಮಾರಿ ತಾನು ಆಸೆ ಪಟ್ಟಿರುವ ವೀರನೊಬ್ಬನ ಚಿತ್ರಪಟವನ್ನು ರಚಿಸಿರುವಳೆ? ಹೌದು ಪ್ರಭು, ನೋಡಲು ಬಹಳ ಸುಂದರನಾಗಿದ್ದಾನೆ. ಹೌದೇ? ಆ ಚಿತ್ರಪಟ ಎಲ್ಲಿದೆ? ಬನ್ನಿ ಪ್ರಭು, ತೋರಿಸುತ್ತೇವೆ. ಬನ್ನಿ ಬನ್ನಿ ಪ್ರಭು, ಹೀಗೆ ಬನ್ನಿ. ನೋಡಿ ಪ್ರಭು. ಪ್ರಭು, ಈತ ಯಾವ ದೇಶದ ರಾಜಕುಮಾರನೋ ಏನು, ನೋಡಲು ಬಹಳ ಅದ್ಭುತವಾಗಿದ್ದಾನೆ. ಮಂತ್ರಿಗಳೇ, ಈತನೇ ನಮ್ಮ ರಾಜಕುಮಾರಿಗೆ ತಕ್ಕವರ. ಕೂಡಲೇ ವಿವಾಹಕ್ಕೆ ಸಿದ್ಧತೆ ನಡೆಯಲಿ. ಅಪ್ಪಣೆ ಮಹಾಪ್ರಭು. ದೀರ್ಘಾಯುಷ್ಮಾನ್ ಭವ. ಸರ್ವ ಮಂಗಳೆಯ ಕೃಪೆ ಸದಾ ನಿನಗಿರಲಿ. ಮೂರು ಲೋಕಗಳು ಬೆರಗಾಗುವಂತ ಶೌರ್ಯ ಸಾಹಸ ನಿನ್ನದಾಗಲಿ ಕಂಹಾಸುರ. ಮೂರು ಲೋಕಗಳು ಬೆರಗಾಗುವಂತ ಶೌರ್ಯ ಸಾಹಸ ನಿನ್ನದಾಗಲಿ. ಮೂರು ಲೋಕಗಳ ವಿಷಯ ಈ ನಾರದರಿಗೇಕೆ ಬೇಕು? ನಾರಾಯಣ ನಾರಾಯಣ ನಾರಾಯಣ, ಏನಾಯ್ತು ಇಂದ್ರ? ನಿನ್ನ ಮುಖ ಕೆಂಡ ಸಂಪಿಗೆ ಅಂತಿದೆ. ಎಲ್ಲಿಂದ ಬರುತ್ತಿದ್ದೀರಿ? ಭೂಲೋಕದಿಂದ. ಕಂಹಾಸುರನ ವಿವಾಹ ಮಂಟಪದಿಂದ ತಾನೇ? ಹೌದು. ಆ ದಾನವ ಕಂಹಾಸುರನಿಗೆ ಏನೆಂದು ಆಶೀರ್ವಾದ ಮಾಡಿದಿರಿ? ಹೇ, ಮೂರು ಲೋಕಗಳು ಬೆರಗಾಗುವಂತ ಶೌರ್ಯ ಸಾಹಸ ನಿನ್ನದಾಗಲಿ ಎಂದು ತಾನೆ. ಮೂರು ಲೋಕಗಳ ಮಾತು ನಿಮಗೇಕೆ? ದೇವೇಂದ್ರ, ನಾನು ತ್ರಿಲೋಕ ಸಂಚಾರಿ ಅಲ್ಲವೇ, ಅದಕ್ಕಾಗಿ ಹೀಗೆ ಆಶೀರ್ವಾದ ಮಾಡಬೇಕಾ? ನೀವು ಯಾವಾಗಲೂ ಹೀಗೆ ನಾರಾಯಣ ನಾರಾಯಣ ಎನ್ನುತ್ತಾ ಏನಾದರೂ ಅನಾಹುತದ ಮಾತನಾಡುವುದು, ಕೊನೆಗೆ ತಲೆಗೆ ತರುವುದು. ಆಶೀರ್ವಾದ ಮಾಡಲು ನಿನಗೆ ಅಂಜಬೇಕೆ? ನಾರಾಯಣ ನಾರಾಯಣ ಅಂಜುವ ಮಾತಲ್ಲ ದೇವರ್ಷಿಗಳೇ, ಯಾವಾಗಲೂ ನಿಮ್ಮ ನಾಲಿಗೆ ಏನನ್ನು ನುಡಿಯುವುದೋ ಅದೇ ನಡೆಯುವುದು. ನಾಳೆ ಆ ದಾನವ ಪ್ರಬಲನಾಗಿ ದೇವಲೋಕಕ್ಕೆ ದಾಳಿ ಇಟ್ಟರೆ? ಓಹೋ, ಅದಾ ನಿಮ್ಮ ಭಯ? ನಿಮ್ಮ ವಜ್ರಾಯುಧವನ್ನು ಹಿಡಿದು ವಿಜೃಂಭಿಸಿದರಾಯಿತು. ಆ ದಾನವ ಸಮೂಹವೆಲ್ಲ ನಾರಾಯಣ ನಾರಾಯಣ. ಒಟ್ಟಿನಲ್ಲಿ ಇನ್ನೊಂದು ಕಲಹಕ್ಕೆ ನಾಂದಿ ಅಷ್ಟೇ ತಾನೇ? ದೇವೇಂದ್ರ, ಪರಮಾತ್ಮನ ಸಂಕಲ್ಪವಿಲ್ಲದೆ ತೃಣವೂ ಚಲಿಸು. ಎಲ್ಲಿಯ ತನಕ ನಿನ್ನ ಹೃದಯದಲ್ಲಿ ಅಹಂಕಾರದ ನೆರಳು ಬೀಳುವುದಿಲ್ಲವೋ ಅಲ್ಲಿಯ ತನಕ ಯಾರ ಭಯವೂ ನಿನಗಿಲ್ಲ. ಆಹಾ ಆಹಾ, ಗುರುವಾಕ್ಯ ಅರ್ಥ ಮಾಡಿಕೊಂಡರೆ ಕ್ಷೇಮ. ನಾರಾಯಣ ನಾರಾಯಣ. ಆರಾದರೆ ವರುಣ ಹೇಳಿದ ಮಾತು ಆಶೀರ್ವಾದ ಮಾಡುವ ವಿಷಯ ತಾನೇ? ಅದೇ. ಅಷ್ಟೊಂದು ಭಯವಿದ್ದರೆ ನೀನೇ ಜೊತೆಯಲ್ಲಿದ್ದು ಬಿಡು. ಸಂದರ್ಭ ಬಂದಾಗಲೆಲ್ಲ ನಿನ್ನನ್ನೇ ಕೇಳುತ್ತೇನೆ, ನೀನು ಹೇಳಿದಂತೆಯೇ ಆಶೀರ್ವಾದ ಮಾಡುತ್ತೇನೆ. ಕುಳಿತುಕೋ. ಆಹಾ, ಈ ರಾಜೋದ್ಯಾನದಲ್ಲಿರುವ ಪುಷ್ಪಗಳಿಗಿಂತಲೂ ಈ ನಿನ್ನ ಮುಖವೂ ಬಹು ಸುಂದರವಾಗಿದೆ ಚಂದ್ರ. ನಿನ್ನ ಕೈ ಹಿಡಿದ ನಾನೇ ಧನ್ಯ. ಸೂರ್ಯನಂತೆ ಪ್ರಕಾಶಿಸುತ್ತಿರುವ, ಪೂರ್ಣ ಚಂದ್ರನಂತೆ ಹಸನ್ಮುಖರಾಗಿರುವ ನಿಮ್ಮ ಕೈ ಹಿಡಿಯಲು ನಾನೆಷ್ಟು ಪುಣ್ಯ ಮಾಡಿರಬಹುದು. ಆಹಾ, ಭಲೇ ಭಲೇ, ಬಹಳ ಸ್ಫೂರ್ತಿದಾಯಿಗಳಾಗಿ ಮಾತನಾಡುತ್ತಿರುವೆ. ಅಂದ ಹಾಗೆ ಚಂದ್ರ, ನನ್ನ ರಾಜ್ಯಭಾರದ ಒತ್ತಡಗಳಿಂದ ನಿನ್ನ ಸುಖ ಸಂತೋಷ ಕೊರತೆ ಇಲ್ಲ ತಾನೇ?
ಇರುವ ಕೊರತೆಯನ್ನು ಹೇಳಿದರೆ ಪ್ರಭುಗಳಿಗೆ ಕೋಪ ಬಾರದು ತಾನೇ? ನನ್ನ ಹೇಳುವ ಮಾತೇ ಇಲ್ಲ. ಪಾತಾಳಕ್ಕೆ ಹೋಗಿ ನಾಗಲೋಕದಿಂದ ನಾಗರತ್ನವನ್ನು ತಂದುಕೊಡಲೇ, ಇಲ್ಲ ದೇವಲೋಕಕ್ಕೆ ಹೋಗಿ ಇಂದ್ರನ ಉಷ್ಟನ್ನು ತಂದುಕೊಡಲೇ, ಅದೇನು ಬೇಕೋ ಕೇಳು. ಅಷ್ಟೊಂದು ಮಹತ್ತರವಾದ ಕೋರಿಕೆಯಲ್ಲ ನನ್ನದು. ಈ ಅರಮನೆಯ ವೈಭವಗಳ ಬಗ್ಗೆ ಪೂಜಾ ಮಂದಿರವಿಲ್ಲದಿರುವುದೇ ನನಗೆ ದೊಡ್ಡ ಕೊರತೆಯಾಗಿದೆ. ಸರ್ವ ಮಂಗಳೆಯ ಪೂಜೆಗೊಂದು ದೇವಾಲಯ ಕಟ್ಟಿಕೊಟ್ಟರೆ. ನನ್ನ ದೇವಿಗೆ ಆ ಸರ್ವ ಮಂಗಳೆಯ ಮೇಲೆ ಅಷ್ಟೊಂದು ಭಕ್ತಿ? ಸರ್ವ ಕಾರ್ಯಗಳನ್ನು ಮಂಗಳಕರವಾಗಿ ಮುಗಿಸಿಕೊಡುವ ಮಹಾ ಅವಳ ಅನುಗ್ರಹದಿಂದ ತಾನೇ ನಾನು ನಿಮ್ಮ ಕೈ ಹಿಡಿದಿದ್ದು. ಈ ದೇವಾದಿ ದೇವನ ಕೈ ಹಿಡಿದ ಮೇಲೆ ನಿನಗೆ ಆ ದೇವಿ ನಿಮ್ಮನ್ನು ನಿಮ್ಮ ರಾಜ್ಯವನ್ನು ರಕ್ಷಿಸಲು. ನನಗೆ ರಕ್ಷಣೆಯೇ? ಆ ದೇವಾದಿ ದೇವತೆಗಳೆಲ್ಲ ಮಾಯಾವಿಗಳು, ಕಪಟಿಗಳು, ದಾನವ ಕುಲ ಶತ್ರುಗಳು. ಅಂಥವರು ನನ್ನನ್ನು ರಕ್ಷಿಸುವುದು ಹೇಗೆ ಸಾಧ್ಯ? ಹಾಗೆನ್ನಬೇಡಿ ಪ್ರಭು. ಬಾಲ್ಯದಿಂದಲೂ ಸರ್ವ ಮಂಗಳೆಯ ಧ್ಯಾನದಲ್ಲೇ ಬೆಳೆದ ನನಗೆ ಆ ಜಗನ್ಮಾತೆಯ ಮೇಲೆ ನಂಬಿಕೆ. ನೀನು ಈ ದಾನವ ಶೂರನ ಪತ್ನಿಯಾಗಿದ್ದು ಕೇವಲ ಒಂದು ಹೆಣ್ಣನ್ನು ಸರ್ವ ಮಂಗಳೆ ಸರ್ವ ಮುಖಸ್ತುತಿ ಮಾಡುವುದು ನನಗೆ ಒಗ್ಗದ ಮಾತು. ನಾನು ಕೊಟ್ಟ ಮಾತಿಗಾಗಿ ಪೂಜಾ ಮಂದಿರವನ್ನು ಕಟ್ಟಿಸಿಕೊಡುತ್ತೇನೆ. ಅದು ನಾನಿರುವ ಈ ಅರಮನೆಯ ಆವರಣದಲ್ಲ, ನನ್ನ ರಾಜ್ಯದ ಗಡಿ ಆದರೂ ದೂರ ಪ್ರದೇಶದಲ್ಲಿ. ಆ ಮಂಗಳೆ, ಸಿಂಹಾಸುರನಿಗೆ ಜಯವಾಗಲಿ. ಸುಸ್ವಾಗತ. ನನ್ನಿಂದ ಏನಾಗಬೇಕು ಮಹಾವೀರ? ಮಹಾಶಿಲ್ಪಿ, ನನ್ನ ಧರ್ಮಪತ್ನಿ ಚಂದ್ರಪ್ರಭೆಯ ಇಚ್ಛೆಯಂತೆ ಸರ್ವಮಂಗಳೆಯ ಭವ್ಯವಾದ ಪೂಜಾ ಮಂದಿರವನ್ನು ನಿರ್ಮಿಸಬೇಕು. ಅಗತ್ಯವಾಗಿ. ಇದು ಸರ್ವಮಂಗಳೆಯ ಮಂದಿರದ ಮಾದರಿ. ಅದ್ಭುತ, ಅದ್ಭುತ. ಸೂಕ್ತವಾಗಿ ತೋರಿಸಿದರೆ ಮಂದಿರದ ಕಾರ್ಯವನ್ನು ಪ್ರಾರಂಭಿಸಬಹುದು. ಅಗತ್ಯವಾಗಿ. ಅದೇ ನಮ್ಮ ಅಭಿಲಾಷೆಗೆ ತಕ್ಕ ಸ್ಥಳ. ದಾನವ ಶಿಲ್ಪಿ ಪ್ರಭು, ಆ ಆಶ್ರಮವಿರುವ ಜಾಗದಲ್ಲಿ ಪೂಜಾ ಮಂದಿರವನ್ನು ಕಟ್ಟಬಹುದಲ್ಲ? ಆದರೆ ಆ ಸ್ಥಳದಲ್ಲಿ ಋಷಿಮುನಿಗಳು ವಾಸವಾಗಿದ್ದಾರಲ್ಲ ಪ್ರಭು. ಸದಾ ದೇವತೆಗಳ ಪರವಾಗಿಯೇ ಯಾಗಾದಿಗಳನ್ನು ಮಾಡುವ ಆ ಋಷಿಗಳು ಇದ್ದರೆಷ್ಟು ಸತ್ತರೆಷ್ಟು? ಸೇನಾಧಿಪತಿ ಪ್ರಭು, ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳಿ. ಮಹದಾಜ್ಞೆ. ಕಾಪಾಡು, ಕಾಪಾಡು.
ಸ್ಥಳದಲ್ಲಿ ಭವ್ಯವಾದ ಪೂಜಾ ಮಂದಿರದ ನಿರ್ಮಾಣವನ್ನು ಇನ್ನು ನೀವು ಪ್ರಾರಂಭಿಸಬಹುದು. ಮಹದಾಜ್ಞೆ. ಓಂ ನಮೋ ಜಗದೀಶ್ವರ್ಯೇ ನಮಃ. 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 ಓಂ ನಮೋ ಜಗದೀಶ್ವರ್ಯೇ. ಅಮ್ಮ ಜಗದಂಬೆ, ಜಗನ್ಮಾತೆ, ಜಗಜ್ಜನನಿ, ಜಗದೀಶ್ವರಿ, ಕಾಪಾಡು ಕಾಯೇ, ಕಾಪಾಡು. ತಾಪಸೇಂದ್ರ, ಇದು ಅಂದದ ಕಣ್ಣೀರು ಇಲ್ಲ ವೇದನೆಯ ಕಣ್ಣೀರು? ನಿನ್ನನ್ನು ಕಂಡ ಆನಂದವೂ ಇದೆ, ಕಾಳಲಾರದ ವೇದನೆಯೂ ಇದೆ ತಾಯಿ. ನಿನಗೆ ವೇದನೆಗೆ ಮಂಗಳೇ, ಬ್ರಹ್ಮನಿಂದ ವರ ಪಡೆದು ಫಲಾಢ್ಯನಾದ ಕಂಬಾಸುರನ ಹಾವಳಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಲಿದೆ. ಪ್ರಶಾಂತವಾದ ತಪೋವನದಲ್ಲಿ ಅಶಾಂತಿಯ ಬಿರುಗಾಳಿ ಎದ್ದಿದೆ ತಾಯಿ. ತಪೋವರ್ಯ, ಕತ್ತಲಾದ ಮೇಲೆ ಬೆಳಕಾಗಲೇಬೇಕು, ಬಿರುಗಾಳಿಯ ನಂತರ ಶಾಂತಿ ತುಂಬಬೇಕು. ಜಗತ್ತಿನ ಜೀವರಾಶಿಗಳೆಲ್ಲ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೀತಿ ಕೊನೆಯಾಗಲೇಬೇಕು. ಆ ದಾನವನ ಅಂತ್ಯ ತಾಯಿ, ಕಾಲಗರ್ಭದಲ್ಲಿ ಕರಗಿ ಹೋಗಿರುವ ಆ ರಹಸ್ಯದ ಬಗ್ಗೆ ಚಿಂತೆ ಏಕೆ? ಆತಂಕ ಬಿಡು. ಆ ದುರುಳನ ಪಾಪದ ರಾಶಿಯನ್ನು ಹೊರಲಾರದೆ ಭೂದೇವಿ ಎಂದು ಕಂಪಿಸುವಳೋ ಅಂದೇ ಅವನ ಅಂತ್ಯವಾಗಿ ಲೋಕ ಕಲ್ಯಾಣವಾಗುವುದು. ಮಹದಾನಂದ, ಮಹದಾನಂದ. ಏನು ಚಂದ್ರ? ಓಹೋ, ನನ್ನ ದೇವಿ ಆ ದೇವಿಯ ಪೂಜೆಗೆ ಹೊರಟಂತಿದೆ. ಹೌದು ಪ್ರಭು, ಆ ತಾಯಿ ಸರ್ವಮಕ್ಕಳನ್ನು ಪೂಜೆ ಸಲ್ಲಿಸಿ ಸ್ವಲ್ಪ ಸಮಯ ಅವಳ ನಾಮಸ್ಮರಣೆ ಮಾಡೋಣ. ತಾವು ನನ್ನೊಡನೆ ಬನ್ನಿ. ಏನೆಂದೆ? ನಾನು ಆ ಕಲ್ಲಿನ ವಿಗ್ರಹವನ್ನು ಪೂಜಿಸುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಚಂದ್ರ, ನಾನು ನಿನಗೆ ಕೊಟ್ಟ ವಚನಕ್ಕೆ ಬದ್ಧನಾಗಿ ದೇವಾಲಯವನ್ನು ನಿರ್ಮಿಸಿಕೊಟ್ಟಾಯಿತು. ಅದರಲ್ಲಿರುವ ನಿರ್ಜೀವ ವಿಗ್ರಹಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಬಿಡುವುದು ನಿನಗೆ ಸೇರಿದ್ದು. ಇದರಲ್ಲಿ ನನ್ನನ್ನು ಬಲವಂತ ಪಡೆಯುವ ಅಗತ್ಯವಿಲ್ಲ. ನೀನೇ ಹೋಗಿ ಬಾ. ಪೂಜೆಯಂತೆ ಪೂಜೆ, ಆ ದೇವತೆಗಳನ್ನೆಲ್ಲ ಸದಬಡಿಯುವುದೇ ನನ್ನ ನಿತ್ಯ ಪೂಜೆಯ. ಸರ್ವಮಂಗಳೇ, ದೀರ್ಘ ಸುಂದರವಾಗಿರುವಂತೆ ಆಶೀರ್ವದಿಸು ತಾಯಿ. ಕಂಹಾಸುರ, ಯಾರು ಯಾರು ನನ್ನನ್ನು ಕರೆದದ್ದು? ನಾನು ಬಾಬು. ಆಹ, ಶುಭಮಸ್ತು. ಕಂಹಾಸುರ, ವಿಷ ಸರ್ಪಗಳ ಮಧ್ಯೆ ವಿವೇಕವಿಲ್ಲದೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೀಯಾ? ಮೈಮರೆತು ಮಲಗಿದ್ದೀಯಾ? ಇದಕ್ಕೆ ಏನು ನೀನು ಅಖಂಡ ತಪಸ್ಸು ಮಾಡಿತು? ಇದಕ್ಕೆ ಏನು ನೀನು ವರ ಪಡೆದು ಬಂದಿತು? ಏಕೆ ರಾಹುದೇವ, ಏನಾಯಿತು ಈಗ? ಏನಾದರೂ ಆಗುವ ಮುಂಚೆ ಎಚ್ಚರಿಸಬೇಕೆಂದೇ ನಾನು ಬಂದಿತು. ಕುಮಾರ, ನಿನ್ನವರಿಗಾದ ಅನ್ಯಾಯ, ನಿನಗಿಂತ ಬಲಾಢ್ಯರು ಭೂಮಿಗೆ ಬಿದ್ದರು,
ಧೈರ್ಯವಂತರು ದಿಕ್ಕಾಪಾಲಾದರು, ಸಿಡಿದೆದ್ದವರು ಸೋತು ಸತ್ತರು. ನಮ್ಮ ವೈರಿಗಳಿಂದ. ವೈರಿಗಳು ಯಾರವರು? ಅಯ್ಯೋ ಬಾಲಕ, ಅಷ್ಟರು ಅಮ್ಮ ಎಂದು ಮೊದಲೇ ಅರಿಯಬೇಕಾದ ವಿಷಯ ಇನ್ನೂ ತಿಳಿಯದೆ. ದಾನವರ ವೈರಿಗಳು ದೇವತೆಗಳು, ದಾನವ ಕುಲದ ನಾಶವೇ ಅವರ ಗುರಿ. ನಿಮ್ಮ ಮಾತು ಸತ್ಯವೇ? ಅನೃತವಾಡಲು ಈ ರಾಹು ಕ್ಷೀರಸಾಗರದಲ್ಲಿ ಮಂದರ ಪರ್ವತವನ್ನಿಟ್ಟು ಆತಿಥಿಯನ್ನು ಸುತ್ತಿ ಮಂತ್ರ ಮಾಡುವಾಗ ನಾವು ಅವರಿಗೆ ಮಿತ್ರರು, ಅಮೃತ ಬಂದಾಗ ಶತ್ರುಗಳು. ನಮ್ಮನ್ನು ವಂಚಿಸಿ ಅದಿತಿಯ ಮಕ್ಕಳಿಗೆ ಸುಧೆಯನ್ನು ಕುಡಿಸಿ ಮೋಸ ಮಾಡುತ್ತಿದ್ದಾಗ ನಾನದನ್ನು ಅರಿತೆ, ಅವರ ಸಾಲಲ್ಲಿ ಕುಳಿತೆ. ಅದಕ್ಕೆ ದಂಡ ನನ್ನ ಈ ಶಿರಸ್ಸು. ಹರಿಯೂ ಅಂಥ ವಂಚಕನೇ? ಹರಿಗೆ ಸರ್ಪವೇ ಸುಪ್ಪತ್ತಿ, ಹರನಿಗೆ ಸರ್ಪವೇ ಆಭರಣ. ಒಬ್ಬನಿಗೆ ಕಂಠದಲ್ಲಿ ಮಾತ್ರ ವಿಷ, ಇನ್ನೊಬ್ಬನಿಗೆ ಇಡೀ ದೇಹವೇ ವಿಷ. ಭೂಮಿಯನ್ನೇ ಹಿರಣ್ಯಾಕ್ಷನನ್ನು ಹಂದಿಯಾಗಿ ಕೊಂದ, ಹಿರಣ್ಯ ಕಶುಪುವನ್ನು ನರಸಿಂಹನಾಗಿ ತಿಂದ. ಸದಾ ಕಾಲ ಇವರ ರಕ್ಷಣೆಯಲ್ಲಿ ದೇವತೆಗಳು ಅಬ್ಬರಿಸುತ್ತಿರುವುದು. ಕುಮಾರ, ಸಾಕಿನ್ನು ಅರಮನೆ, ಸಾಕಿನ್ನು ವಿಶ್ರಾಂತಿ. ಆ ಶಚೀಪತಿ ನಿನ್ನ ಶ್ರೇಯಸ್ಸನ್ನು ಕಂಡು ಕರುಬಿ ಕೊಲ್ಲಲು ಕೈಚಾಚುವ ಮೊದಲೇ ಸುರಲೋಕವನ್ನು ಸುತ್ತಿ ಸುರಪತಿಯನ್ನು ಮೆಟ್ಟಿ ನಿಲ್ಲು. ಸ್ವರ್ಗಕ್ಕೇರಲಿ, ನಿನ್ನ ಸಾಹಸವನ್ನು ಲೋಕ ಲೋಕಗಳೇ ಕೊಂಡಾಡಲಿ. ದಾಪುದೇವ, ನಿಮ್ಮ ಸಲಹೆಗೆ ನಾನು ಕೃತಜ್ಞನಾಗಿದ್ದೆ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮೊಳಗಲಿ ರಣಕಹಳೆ ಇಂದ್ರಲೋಕದಲ್ಲಿ. ಪತಾಕೆ ದೇವಲೋಕದಲ್ಲಿ. ಹರಿಯಲಿ ರಕ್ತದ ಕೋಡಿ ಕಮ್ಮಾಸುರನಿಗೆ, ಮಾನವ ದೇವನಿಗೆ. ಇದು ಬೆಂಕಿಯಂತೆ ಹುಟ್ಟಿದ ಸ್ಥಳವನ್ನೇ ಸುಟ್ಟು ನಾಲಿಗೆ ಚಾಚುವುದು. ದಾನವರು ಧ್ವಂಸವಾಗಿರುವುದೇ ದ್ವೇಷದಿಂದ. ನನ್ನ ಶಕ್ತಿಯ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಇದೆ, ಆದರೆ ಆ ಶಕ್ತಿಗೂ ಸಾಕ್ಷ ಅವರಿಗಿದೆ. ಮಹಾಶಕ್ತಿ? ಹರಿಯ ಚಕ್ರವಾಗಲಿ, ಹರನ ಶೂಲವಾಗಲಿ, ಏನ ಆ ತ್ರಿಮೂರ್ತಿಗಳೇ ಒಂದಾಗಿ ಬಂದರು. ಶಿವಶಿವ, ನಿಮಗೇಕೆ ಬಂತು ಈ ಬುದ್ಧಿ? ಬೇಡಿ ಸ್ವಾಮಿ, ಬೇಡಿ. ಅಹಂಕಾರ ಸುರರಾಗಲಿ ಅಸುರರಾಗಲಿ, ದೈವನಿಂದಲೇ ಯಾರಿಗೂ ಒಳಿತಲ್ಲ. ನನ್ನ ಮಾತನ್ನು ಕೇಳಿ, ನನ್ನ ಮಾತಲ್ಲೇ ಮಾತನಾಡಿಸಿ. ಚಂದ್ರಪ್ರಭಾ, ಏನಾಯಿತು ನಿನಗೆ? ನಾನು ಹೊರಟಿರುವುದು ಸ್ವರ್ಗಕ್ಕೆ. ಇಟ್ಟ ಹೆಜ್ಜೆಯನ್ನು ಕೊಟ್ಟ ಮಾತನ್ನು ಬಿಟ್ಟು ಭ್ರಷ್ಟನಾಗುವವನಲ್ಲ ನೇನು. ನನ್ನ ಧರ್ಮಪತ್ನಿ ಅಂಗಿ ಆರತಿ ಎತ್ತಿ ಜಯಲಕ್ಷ್ಮಿ ಒಲಿಯಲಿ ಎನ್ನದೆ ನನ್ನ ವಿಜಯ ಯಾತ್ರೆಗೆ ಅಡ್ಡಿಯಾಗಿರುವೆಯಲ್ಲ. ಗುರುದೇವ, ಅಸುರರು ಅವಿವೇಕಿಗಳು, ಅಲ್ಪಮತಿಗಳು, ಅಹಂಕಾರಿಗಳು. ಅದಕ್ಕೆ ಅವರೇ ಆಹ್ವಾನಿಸುತ್ತಿರುವುದು. ಗುರುದೇವ, ಯಾವ ಪುರುಷನಿಂದಲೂ ಮರಣ ಬಾರದಂತೆ ವರಪಡೆದ ಮಾತ್ರಕ್ಕೆ ನೀನು ಮರಣವನ್ನೇ. ಸ್ತ್ರೀಯಿಂದ ಸಾವು ಬಂದರೆ ಏನು ಮಾಡುವೆ? ನಿಲ್ಲಲು ನಡುಗುವಾಗ ಒಂದು ಹೆಣ್ಣು ಎದುರಾಗುವುದೇ. ಗುರುದೇವ, ಏನಾಗಿದೆ ನಿಮ್ಮ ಮಂದಮತಿ? ನಿನಗಿಂತಲೂ ಜಾಣತನದಿಂದ ವರಪಡೆದ ಹಿರಣ್ಯಕಶಿಪು ಅವನಿಗಿಂತಲೂ ಎಲ್ಲಿ? ಅವರೆಲ್ಲ ಎಲ್ಲಿ? ಮೃತ್ಯುವಿನ ಬಾಯಲ್ಲಿ. ಕೋಲ ಮಹರ್ಷಿಗಳ ಆಶ್ರಮವನ್ನು ಆಕ್ರಮಿಸಿ ಋಷಿಮುನಿಗಳನ್ನು ನಿರಾಶ್ರಿತರನ್ನಾಗಿ ಮಾಡಿ ಅವರ ಕೋಪಕ್ಕೆ ತುತ್ತಾಗಿ ಸರ್ವ ಮಂಗಳಿಗೆ ಶರಣಾಗಿರುವರು. ಆದಿಶಕ್ತಿಯ ಆಗ್ರಹಕ್ಕೆ ಬಲಿಯಾಗುವ ಮೊದಲೇ ಮಾಡು. ಭಕ್ತರಿಗೆ ಬೇಗ ಬಲಿಯುವ ಶಿವ ಕೇಳಿದ್ದನ್ನು ತಡಮಾಡದೆ ಕೊಡುವ. ಆತನನ್ನು ಕಂಡೊಡನೆ ಬಾರದಂತೆ ವರವನ್ನು ಪಡೆದು ಚಿರಂಜೀವಿಯಾಗು. ಆ ನಂತರ ಯಾರ ಮೇಲೆ ಬೇಕಾದರೂ ವಿಜೃಂಭಿಸು.
ನಾರಾಯಣ ನಾರಾಯಣ. ವಾಯುದೇವ, ನೀನು ಬಂದ ಆರ್ಭಟಕ್ಕೆ ಹೆದರಿ ಆ ಕಾಲ ಬರಬಹುದೆಂಬ ಭಯದಿಂದಲೇ ನಾನಿತ್ತ ಬಂದಿದ್ದು. ವಾಯು, ಏನು ವಿಷಯ? ಕಂಹಾಸುರನು ಮತ್ತೆ ತಪಸ್ಸಿಗೆ ಕುಳಿತಿದ್ದೇವೆ. ಕಂಹಾಸುರ ಕಂಹಾಸುರ, ಅವನೇನು ತಾರಕನೋ ತಾರಾಕ್ಷನೋ ಕಮಲಾಕ್ಷನೋ ವಿದ್ಯುನ್ಮಾನವನ್ನು ಪಡೆದರೆ ತ್ರಿಪುರಾಸುರರನ್ನು ಮೀರಿಸುವ ಪೌರುಷವಂತನಾಗುವನು, ಇದು ಸತ್ಯ. ನಾರದರೆ, ಏನು ಕುಣಿದಾಡಲೆ? ಇಲ್ಲ, ದುಃಖವೆಂದು ಅಳಲೆ. ನಾನು ಒಂದೇ ಎಚ್ಚರಿಸಿದೆ. ನನ್ನ ಮಾತಿನಲ್ಲಿ ನಿಮಗೆಲ್ಲೇ ವಿಶ್ವಾಸ? ದೇವಋಷಿಗಳೇ, ಈಗೇನು ಮಾಡಲಿ ಹೇಳಿ? ಮಾಡುವುದಕ್ಕೇನೂ ಇಲ್ಲ. ಕಂಹಾಸುರನ ಪಾಪದ ಅಹಂಕಾರದ ಕಡಲು ಉಕ್ಕಬೇಕು, ಆಗ ಏನಾದರೂ ಒಂದು ಆಗಬೇಕು. ಗುರುದೇವ, ಕೇಳಿದ್ರ ಪೂಜ್ಯರ ಮಾತನ್ನು? ನೀನು ಪ್ರವಾಹದ ನಡುವೆ ನಿಂತಿದ್ದರೂ ಮುಳುಗುವ ತನಕ ಎಚ್ಚೆತ್ತುಕೊಳ್ಳುವುದಿಲ್ಲ. ನಿನ್ನ ನಡತೆಯೇ ಈಗ ನೀವೇ ದಾರಿ ತೋರಬೇಕು ಮಹರ್ಷಿಗಳೇ. ಹೇವೇಂದ್ರ, ಯಾರು ತಪಸ್ಸಿಗೆ ಕುಳಿತರೂ ವಿಘ್ನ ಮಾಡುವ ರೀತಿ ನನಗೆ ಗೊತ್ತೇ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ, ಓಂ ನಮ 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 ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಿವಾಯ. ನಾರಾಯಣ, ಇದೇನಿದು? ದೇವತೆಗಳೆಲ್ಲ ಸೇರಿ ಮೆರವಣಿಗೆ ಹೊರಟಂತಿದೆಯಲ್ಲ. ಕಂಹಾಸುರನ ತಪೋಭಂಗ ಮಾಡಲು ಹೋಗಿ ನಿನಗೆ ಮುಖಭಂಗವಾಯಿತು. ಹೇಳಿ, ಹೇಗೆ ಬೇಕಾದ್ರೂ ಹೇಳಿ, ಬೇಕಾದ್ರೂ ಒಂದೇಟು ಕೊಡಿ. ನಾರಾಯಣ ನಾರಾಯಣ, ಈ ಮಹತಿಯನ್ನು ವಜ್ರಾಯುಧವೆಂದು ಭಾವಿಸಿದೆಯಾ? ಹಾಗಲ್ಲ ನಾರದರೆ, ಪಾರಾಗಲು ಈಗ ನಮಗೊಂದು ಮಾರ್ಗ ತೋರಿಸಿದರೆ ಸಾಕು. ಮೇಘವಾಹನ, ತಿಳಿಯದೇ ಕೇಳುತ್ತೇನೆ, ಯಾರು ಪ್ರಾರಂಭಿಸಿದರೂ ನೀನು ತತ್ತರಿಸಿ ಹೋಗುತ್ತೀಯಲ್ಲ. ಪದವಿಯ ಮೇಲೆ ಅಷ್ಟೊಂದು ವ್ಯಾಮೋಹವೇ ನನಗೆ? ಅವರ ಮಹತ್ವ ನಿನ್ನ ಅವಸ್ಥೆಯನ್ನು ನೋಡಿದರೆ ಪದವಿಯೂ ಬೇಡ, ಈ ಪರದಾಟವೂ ಬೇಡ. ದಾನವ ಮರಣವೇ ಬಾರದಂತೆ ವರ ಪಡೆಯಲು ಪಣ ತೊಟ್ಟಿದ್ದಾನೆ. ಕೇಳಿದ್ದನ್ನೆಲ್ಲ ಕೊಡಲೇಬೇಕೆಂಬ ನಿಯಮವೇನೂ ಇಲ್ಲ. ಕಷ್ಟ, ಭಕ್ತರನ್ನು ಕಂಡರೆ ಸಾಕು ತನ್ನನ್ನೇ ಮರೆತು ಬಿಡುವನು. ರಾವಣಾಸುರನ್ನು ಕೈ ನೀಡಿದ ತಕ್ಷಣ ತನ್ನ ಆತ್ಮನಿಭಾವನೆ ಎಂದೊಡನೆ ಮೃತ್ಯುವನ್ನೇ ತಳ್ಳಲಿಲ್ಲವೇ? ಹಾಗಾದರೆ ನಮ್ಮ ಇಂದ್ರನ ಗತಿ ನಾರಾಯಣ ನಾರಾಯಣ.
ನಿಮಗೆ ಕೈ ಮುಗಿದು ಪ್ರಾರ್ಥಿಸುತ್ತೇನೆ. ಈಗ ನಾವೇನು ಮಾಡಬೇಕು ಹೇಳಿ. ನಾವೆಲ್ಲರೂ ಸೇರಿ ಆ ಜಗತ್ತು ಖಂಡಿತ ನಮ್ಮೆಲ್ಲರನ್ನೂ ಉದ್ಧರಿಸುತ್ತಾಳೆ. ಏನಾಯ್ತು ನಿಮ್ಮೆಲ್ಲರಿಗೂ? ಜಗದಂಬೆ, ನಿನಗೆ ತಿಳಿಯದ್ದೇನಿದೆ? ಕಂಹಾಸರು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಿದ್ದಾನೆ. ದಾನವರು ಮೊದಲೇ ದುಷ್ಟರು ಇದೆ. ಭಕ್ತರು ಬೇಡಿದರೆ ಸಾಕು, ವರವನ್ನು ಮಾತ್ರವಲ್ಲ ತನ್ನನ್ನೇ ಕೊಡಲು ಸಿದ್ಧ. ಅಸುರರೋ ಅಸುರರು, ಅವರವರ ಭಕ್ತಿಯ ಪರಾಕಾಷ್ಠತೆಗೆ ತಕ್ಕಂತೆ ಬೇಡವೆನ್ನಲು ನಾನ್ಯಾರು? ನಾರದರೆ, ಅಮ್ಮ ತತ್ತರಿಸಿ ಹೋಗಿದ್ದಾನೆ, ಭಯದಿಂದ ಬೆದರಿ ಹೋಗುತ್ತಿದ್ದಾನೆ. ನಿನ್ನ ಬಳಿ ಹೇಗೆ ಬೇಡಬೇಕು? ಮೂಕನಾಗಿ ಹೋಗಿದ್ದಾನೆ, ಮೂಕನಾಗಿ ಹೋಗಿದ್ದಾನೆ, ಮೂಕನಾಗಿ ಹೋಗಿದ್ದಾನೆ, ಮೂಕನಾಗಿ ಹೋಗಿ. ನಾರದರೆ, ಜಗಜ್ಜನನಿಗೆ ಅರ್ಥವಾದದ್ದೇನು? ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಕಂಹಾಸುರ,
ಕಂಹಾಸುರ, ನಿನ್ನ ಭಕ್ತಿಗೆ ಮೆಚ್ಚಿದೆ, ಬೇಕಾದ ವರವನ್ನು ಕೇಳು. ನಿಸ್ಸಂದೇಹವಾಗಿ ನನಗೆ ನನಗೆ ಮೃಗ ಬೇಗ ಕೇಳು ಕಂಹಾಸುರ, ಒದಗಿ ಬಂದಿರುವ ಈ ಮಹಾಸುಯೋಗವನ್ನು ಕಳೆದುಕೊಳ್ಳಬೇಡ. ಅಮೃತ ಘಳಿಗೆ ಮುಗಿಯುತ್ತೆ, ಬೇಗ ಕೇಳು. ಬಾರದವನು ಏನು ತಾನೇ ಹೇಳಿ ಅಂತ ಇಂದ್ರನು ಜಗದೀಶ್ವರನ್ನು ಪ್ರಾರ್ಥಿಸಿ ನಿನ್ನ ಪತಿಯು ವರಕೇಳುವ ಸಮಯದಲ್ಲಿ ಮಾತು ಮಾಡದಂತೆ ಮಾಡಿದ್ದಾನೆ. ನಾನು ಅನವರತ ಅಂಬಿಕೆಯನ್ನೇ ನಂಬಿರುವೆ, ಸದಾ ಕಾಲ ಸರ್ವ ಮಂಗಳೆಯನ್ನೇ ಪೂಜಿಸುತ್ತಿರುವೆ. ಏನು ದುಃಖಿಸಬೇಡ ಮಗಳೇ, ಧೈರ್ಯವಾಗಿರು. ನಾನು ನನ್ನ ತಪಶಕ್ತಿಯನ್ನೆಲ್ಲ ನನ್ನ ಶಿಷ್ಯನಿಗೆ ಧಾರಿ ಎರೆಯುತ್ತೇನೆ. ಈತನಿಗೆ ಮಾತು ಬರುವಂತೆ ಅನುಗ್ರಹಿಸುತ್ತಾಯೆ. ಕೋಟಿ ಕೋಟಿ ವಂದನೆಗಳು, ಕೋಟಿ ಕೋಟಿ ವಂದನೆಗಳು.
ಇಂದಿನಿಂದ ನೀನು ಮೂಕಾಸುರನೆಂಬ ಹೆಸರಿನಿಂದ ಕೀರ್ತಿಶಾಲಿಯಾಗು. ಮೂಕಾಸುರ ಮೂಕಾಸುರನಾದರೇನು, ಕಾಕಾಸುರನಾದರೇನು? ಇನ್ನವರ ಕನಸಿನಲ್ಲೂ ಸ್ವರ್ಗದತ್ತ ನೋಡನು, ಇಂದ್ರನೆಂದರೆ ಎದೆ ಒಡೆದು ಸಾಯುವನು. ಸಹಸ್ರಾಕ್ಷ ನಿನಗೆ ಮಾಡು, ನನ್ನನ್ನೇ ಮೂಕನನ್ನಾಗಿಸಿ ವರ ಕೇಳದಂತೆ ಮಾಡಿದೆಯಾ? ಮೃತ್ಯುಂಜಯನಾಗದಿದ್ದ ಮೃತ್ಯುವಿಗೆ ಹೆದರಿ ಮರ್ತ್ಯ ಲೋಕದಲ್ಲಿ ಮಣ್ಣಾಗುವ ಹೇಡಿಯಲ್ಲ ಈ ಮೂಕಾಸುರ. ರಾಹುವಿನ ದೇವ ದಾನವರ ಸಖ್ಯ ಮಿಥ್ಯ. ಮಲಗಿದ್ದ ಘಟಸರ್ಪವನ್ನು ಕೆಣಕಿ ಕೆರಳಿಸಿ ಮಾಡುತ್ತಿರುವ ಆ ದೇವತೆಗಳ ಅಕ್ಷಮ್ಯ ಅಪರಾಧವನ್ನು ಮನ್ನಿಸಲು ಸಾಧ್ಯವೇ ಇಲ್ಲ. ಯುಗ ಯುಗಗಳಿಂದಲೂ ದಬ್ಬಾಳಿಕೆ ನಡೆಸುತ್ತಿರುವ ಸುರರ ಸೊಕ್ಕನ್ನಡಗಿಸಿ ಸದೆಬಡಿಯಲೇಬೇಕು. ದೇವತೆಗಳ ಆಹಾಕಾರ ಮಾರು ಮೊರೆಯಲಿ ನಮ್ಮ ಜಯಕಾರ. ನಾಟಿ ನಡೆಯುತ್ತಿದ್ದಾಗ ನಡುವೆ ನುಗ್ಗಿದ್ದು ಅಲ್ಲದೆ ಅಪ್ಸರಿಯರು ಬೆಚ್ಚಿ ಬೀಳುವಂತೆ ತಾಳ ಹಾಕುತ್ತೀರಲ್ಲ. ನುಗ್ಗಿ ಬರುತ್ತಿರುವ ಆ ರಾಕ್ಷಸರ ಆರ್ಭಟಕ್ಕೆ ಏನು ಮಾಡುವರು? ಎಲ್ಲಿ? ಇಲ್ಲೇ ನಿನ್ನ ಲೋಕದಲ್ಲೇ. ಯಾರಾದರೂ ಕದಲಿದರೆ ಮೈ ಚರ್ಮ ಸುಲಿದು ಬಿಟ್ಟೇನು. ಸೈನಿಕರೇ, ಈ ಅಪ್ಸರೆಯರನ್ನು ಎಳೆದೊಯ್ಯಿರಿ.
ಏಯ್ ಇಂದ್ರ, ಬ್ರಹ್ಮನಿಂದ ವರ ಪಡೆದು ಬಂದಿರುವ ನನಗೆ ನಿನ್ನ ವಜ್ರಾಯುಧಗಳ ಆಯುಧಗಳು ನನ್ನ ಮೈ ಸೋಕಲಾರವು. ಅಕ್ಕ ಮಹಾಸುರ, ಸದಾ ಕೃತ್ರಿಮದ ಮಾತಿನಿಂದಲೂ ಅನೃತದ ನುಡಿಗಳಿಂದಲೂ ತುಂಬಿರುವ ನಿನ್ನ ನಾಲಿಗೆಯನ್ನು ಲೋಕಾಸುರ ನಾನು ಅನೃತ ಮಾಡುವೆ. ಎಂದು ಯಾವಾಗ? ಎಂದು ಯಾವಾಗ? ನಾರಾಯಣ ವಿಶ್ವಾಸಘಾತಕ, ಅಡಗಿದ್ದ ಸಮುಚಿಗೆ ಮಾತು ಕೊಟ್ಟು ನಂಬಿಸಿ ಸುಳ್ಳು ಹೇಳಿ ಹೊರಗೆ ಕರೆದು ಸಮುದ್ರದ ನೊರೆಯಿಂದ ಹೊರಗೆ ಬಂದಿದ್ದು. ಶಾಂತಿ ಶಾಂತಿ, ತಿಳಿದುಕೋ ವೀರ, ತಿಳಿದುಕೋ. ಇವನ ವೀರ ಹೋರಾಡಲು ಶಕ್ತಿ ಇಲ್ಲದೆ ಕುತಂತ್ರದಿಂದ ಕೊಲ್ಲುವ. ನಾನು ಕುತಂತ್ರದಿಂದ ಕೊಂದಿನಿ. ತನುವಿನ ಮಗ ಕರಂಬನು ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಆಚರಿಸುತ್ತಿದ್ದಾಗ ಮೋಸದಿಂದ ಮೊದಲೆಯಾಗಿ ಬಂದು ಅವನನ್ನು ನುಂಗಿದ ಅಧಮ ಯಾರೋ. ತಿಳಿದುಕೋ ಧೈರ್ಯಶಾಲಿ, ತಿಳಿದುಕೋ. ಯಾರು ಧೈರ್ಯಶಾಲಿ? ಹೆದರಿ ನಡುಗುತ್ತ ದಿಕ್ಕು ಕಾಣದೆ ದಿಕ್ಪಾಲಕರನ್ನು ಬಿಟ್ಟೋಡಿ ರುದ್ರನ ಕಾಲ ಧೈರ್ಯಶಾಲಿಯೇ ಛೇ. ತಿಳಿದುಕೋ ಸುರಪತಿ, ತಿಳಿದುಕೋ. ಸುರಪತಿ ಯನ್ನು ಬಿಟ್ಟು ವಿಶ್ವಾಮಿತ್ರನ ತಪಸ್ಸನ್ನು ಭಂಗಪಡಿಸಿದ, ತಿಲೋತ್ತಮೆಯನ್ನು ಕಳುಹಿಸಿ ಸುಂದೋಪಸುಂದರರನ್ನು ಕೊಂದ, ತನ್ನ ಕಾರ್ಯ ಸಾಧನೆಗಾಗಿ ಕಂಡ ಕಂಡವರ ಬಳಿ ಹೆಣ್ಣುಗಳನ್ನು ಕಳುಹಿಸುವ ಇವನು ಸಹಸ್ರ ಸಿಂಹಾಸನ ಬೇರೆ ಕೇಳು. ನಾನು ಆಕ್ರಮಿಸಿರುವ ಈ ಎಂದಿನಿಂದ ಮೂಕಾವತಿ, ಇದು ಮೂಕಾಸುರನ ಲೋಕವಾದ ಮೇಲೆ ಮೂಕಾವತಿ ಎಂದೆ. ಭಲೇ ನಾನ ಭಲೆ. ಆ ಉಚ್ಚೈಶ್ರವಸ್ಸು ಮೂಕೈಶ್ರವಸ್ಸು, ಐರಾವತ ವಜ್ರಾಯುಧ ಮೂಕಾಯುಧ. ನಾರದ, ಈ ಬೃಹಸ್ಪತಿಗೆ ಏನಾಗಿದೆ? ಯಾಕೆ ಉಸಿರೇ ಇಲ್ಲ? ಮೂಕಾಸುರನಿಗೆ ಗೌರವ ಕೊಡಬೇಡವೇ? ಅದಕ್ಕೆ ಜ್ಞಾನವೃದ್ಧರು ಸಮಯ ಸಮಯವನ್ನರಿತು ಮೂಕರಾಗಿದ್ದಾರೆ. ಇರಲಿ ಇರಲಿ. ನಾರಾಯಣ ನಾರಾಯಣ, ಎಲ್ಲಿ ಎಲ್ಲಿ? ನಿನ್ನೆ ಈ ಮರಣ ಬಂತು ಇಲ್ಲ, ಇವರ ಶಕ್ತಿ ಕುಗ್ಗಿ ನಿರ್ವೀರ್ಯರಾಗಲು ಏನು ಮಾಡಬೇಕು ಹೇಳು. ಅದು ಅದು ಹೇಳೋ ನಾರದ. ಹೇಳಬಾರದ ರಹಸ್ಯ. ಹೇಗೆ ಹೇಳಲಿ? ಹೇಳುವೆಯೋ ಇಲ್ಲ ಗದೆಯಿಂದ ಹೇಳುತ್ತೇನೆ ದಾನವೇಂದ್ರ, ಹೇಳುತ್ತೇನೆ. ಯಜ್ಞಯಾಗಾದಿಗಳಲ್ಲಿ ಋಷಿಗಳು ದೇವತೆಗಳಿಗೆ ಹವಿಭಾಗ ಕೊಡದಿದ್ದರಾಯಿತು, ಆಗ ದೇವತೆಗಳ ಶಕ್ತಿ ಕುಗ್ಗಿ ಸೊರಗಿ ಹೋಗುವರು. ಏ ವಾಯು, ಈ ಕ್ಷಣ ಯಜ್ಞಯಾಗಗಳು ನಡೆಯುತ್ತಿರುವಲ್ಲಿ ಬಿರುಗಾಳಿಯಾಗಿ ನುಗ್ಗಿ ಸರ್ವನಾಶ ಮಾಡು. ಹೇ ಅಗ್ನಿ, ನನ್ನ ಅಪ್ಪಣೆ ಇಲ್ಲದೆ ಯಾವ ಯಜ್ಞಕುಂಡದಲ್ಲೂ ಶಿವಶಿವ ಇದೇನಿದು ಅವಶ್ಯಕುಲ? ಶಿವಶಿವ ಇದೇನಿದು? ದೇವತೆಗಳ ಶ್ರೇಯಸ್ಸಿಗಾಗಿ ಹವಿಸ್ಸನ್ನು ಸಲ್ಲಿಸುತ್ತಿದ್ದಂತೆ ಹೋಮಕುಂಡದಲ್ಲಿ ಅಗ್ನಿಯೇ ಮಾಯವಾಯ್ತಲ್ಲ. ಯಜ್ಞಗಳು ನಡೆಯುವುದು ಅಲ್ಲೆಲ್ಲ ಭೀಕರ ಮಳೆಯಾಗಿ ಯಜ್ಞಗಳು ನಾಶವಾಗಲಿ. ಕಾಲದಲ್ಲಿ ಅನಿರೀಕ್ಷಿತವಾಗಿ ಮನೆ ಸುರಿದು ನಮ್ಮ ಯಾಗಕ್ಕೆ ಅಡ್ಡಿ ಮಾಡುತ್ತಿದೆಯಲ್ಲ ಶಿವಶಿವ. ನಮ್ಮಿಂದೇನೆ
ಗುರುದೇವ ಈ ಇಂದ್ರ ಮಹಾಪಾತಕಿ ನಮ್ಮ ಸರ್ವನಾಶಕ್ಕೆ ಸಕಲ ಪ್ರಯತ್ನಗಳನ್ನು ಮಾಡುತ್ತಲೇ ಇರುವ ಈ ಮೂರ್ಖ ಸುರಪತಿಯ ಸೊಕ್ಕನ್ನು ಹೊಡೆದಟ್ಟಿ ಶೌರ್ಯವನ್ನು ಮೆಟ್ಟಿ ಈ ಲಂಪಟನನ್ನು ಬಂಧಿಸಿ ಇಲ್ಲಿಗೆ ಎದ್ದು ತಂದಿದ್ದೇವೆ ನಾವು ನಿನ್ನ ಸಾಹಸ ಮೆಚ್ಚತಕ್ಕದೇ ಮೋಕಾಸುರ ನನಗೆ ಈಗ ಸಮಾಧಾನವಾಯಿತು ನಮ್ಮ ದಿಗ್ವಿಜಯದ ಆನಂದದ ಸಂಕೇತವಾಗಿ ಈ ನಮ್ಮ ಸಭೆಯಲ್ಲಿ ಅತ್ಯಪೂರ್ವವಾದ ಮನರಂಜನೆಯನ್ನು ಏರ್ಪಡಿಸಿದ್ದೇವೆ ಭಟರೆ ಮಹೋದರ ಪ್ರಭು ಇವರೇ ಅಲ್ಲವೇ ಅನಾದಿ ಕಾಲದಿಂದ ಅಮರ ಲೋಕದಲ್ಲಿ ಆಡಿ ಹಾಡಿ ಎಲ್ಲ ಮೋಡಿ ಮಾಡುತ್ತಿರುವವರು ಈಗ ನೋಡು ನಾನು ಇವರನ್ನು ಏನು ನೋಡುತ್ತಿರುವಿರಿ ಕುಡಿಯಿರಿ ಮಾಡಿಸಿದ ಇವರಿಗೆ ಈಗ ಬುದ್ಧಿ ಕಲಿಸುತ್ತೇನೆ ಸತ್ತು ಯಾರು ಬಾಯಿ ತೆರೆದ ಸ್ವರಗಳನ್ನು ಹಾಡಬಾರದು ಮೂಗರಂತೆ ಬಾಯಾಡುತ್ತಾ ಕುಣಿಯಬೇಕು ಪ್ರಾರಂಭ ಸಹೋದರ 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 ಮಹೋದರ ಗೆದ್ದರೆ ಭಯಂಕರ ಒದ್ದರೆ ಸಹೋದರ ಬಾಯಿ ಬಿಡದೆ ಹಾಡುವುದು ಹೇಗೆ ಹೇಗೆ ನಿನ್ನ ಕುತಂತ್ರದಿಂದ ನಾನು ಮಾತನಾಡಲಾಗದೆ ಮೂಕನಾಗಿ ವೇದನೆ ಪಟ್ಟೆನಲ್ಲ ಹಾಗೆ ನಾರಾಯಣ ನಾರಾಯಣ ಸರಿಯಾಗಿ ಹೇಳಿದೆ ಮೂಕಾಸುರ ಕುದುರೆಗೊಂದು ಕಾಲ ಕತ್ತೆಗೊಂದು ಕಾಲ ಯಾರೋ ಕತ್ತೆ ನಿನ್ನಂಥ ಜಾಣರ ಜಾಣರಿಗೆ ಅದನ್ನು ಹೇಳಿಕೊಡಬೇಕೆ ಮೂಕಾಸುರ ಮೂರು ಲೋಕಗಳನ್ನು ಅಲೆಯುತ್ತಾ ಬಳಲಿ ಬಂದಿದ್ದೇನೆ ಇಲ್ಲಿ ನಡೆಯುವ ಮೂಕನಾಟ್ಯವನ್ನು ನೋಡಿ ನಾನು ಮನಸಾರೆ ಸಂತೋಷ ಪಡುತ್ತೇನೆ ನಡೆಸು ನಡೆಸು ನೀವೇಕೆ ಸುಮ್ಮನೆ ನಿಂತಿರುವಿರಿ ನೀವು ಕುಣಿಯಿರಿ ಓ ಮೂಕಾಸುರ ಇವರಿಗಿಂತ ನಮ್ಮ ನಾಟ್ಯವೇ ಬಲು ಚೆನ್ನ ಮೊದಲು ಹೊರಗಟ್ಟು ಇವರನ್ನು ನಿನ್ನ ಮಾತು ನಿಜ ಹೋಗಿ ಹೋಗಿ ನಾರಾಯಣ ನಾರಾಯಣ ಯಾವನು ಅವನು ನಿನ್ನ ನಾರಾಯಣ ಇನ್ನೊಮ್ಮೆ ಅವನ ಹೆಸರೆತ್ತಿದರೆ ಸೀಳಿಬಿಟ್ಟೇನು ನಾಲಿಗೆಯನ್ನು ನಾರಾಯಣ ನಾರಾಯಣ ಅಭ್ಯಾಸ ಬಲ ಮನ್ನಿಸು ದಾನವೇಂದ್ರ ಹಾಗೆ ಹೇಳು ಪಿತಾಮಹನಂತೆ ಪಿತಾಮಹ ಹಿರಣ್ಯಾಕ್ಷನಿಗೆ ಹೆದರಿ ಹಂದಿಯಾಗಿ ಕಡಲಲ್ಲಿ ಮುಳುಗಿದ ಆ ಹೇಡಿ ಹಿರಣ್ಯಾಕ್ಷನಿಗೆ ಹೆದರಿ ಅಲ್ಲ ಮೂಕಾಸುರ ಭೂದೇವಿಯನ್ನು ತರಲು ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕೋನು ಈ ಮೂಕಾಸುರ ಮಾತನಾಡದೆ ಸುಮ್ಮನೆ ನಿಂತಿರು ಇವನು ಏನು ಹೇಳಿದ ಹಾಗೆ ಹೇಳು ಅವನಿಗೆ ಮೂಕಾಸುರ ಮೂಕಾಸುರ ಭಲೇ ನಾರದ ಭಲೇ ನಿನ್ನ ಭಕ್ತಿಗೆ ಮೆಚ್ಚಿದೆ ಏನು ಪ್ರಯೋಜನ ದೇವನಾದರೆ ಮೆಚ್ಚಿದಾಗ ಬಿದ್ದಿದ್ದನ್ನು ಕೊಡುವ ನಾನು ಕೊಡುತ್ತೇನೆ ಬೇಕಾದ ವರವನ್ನು ಕೇಳು ಮೂಕಾಸುರ ದುಡುಕಬೇಡ ಸಮರ್ಥರು ಕೇಳು ನಾರದ
ಧೈರ್ಯವಾಗಿ ಕೇಳು. ನಿನ್ನ ಗುರುಗಳು ಕೋಪಿಸಿಕೊಂಡರೆ? ಶಿಷ್ಯನ ಶಕ್ತಿಯನ್ನು ಕಂಡು ಅಸೂಯೆ ಪಟ್ಟರೆ ಅದು ಅವರಿಷ್ಟ. ನಿನಗೇನು ಬೇಕು ಕೇಳು ನಾರದ. ಗರ್ಭದ ಗಿರಿಯೇರಿ ನಿಂತಿರುವ ನಿನ್ನನ್ನು ಯಾರೂ ರಕ್ಷಿಸಲಾರರು. ನನಗೆ ರಕ್ಷಣೆಯೇ ಆಚಾರ್ಯ. ನಿನಗೆಲ್ಲೋ ತಲೆ ಕೆಟ್ಟಿರಬೇಕು. ಈ ಅಷ್ಟ ದಿಕ್ಪಾಲಕರಂದೇ ತಂದಿರುವ ಈ ಮಹಾವೀರನಿಗೆ ಬೇಕೇ ಮತ್ತೊಬ್ಬರ ರಕ್ಷಣೆ? ಮೂಕಾಸುರ, ನೀವು ನನ್ನ ಶ್ರೇಯೋಭಿಲಾಷಿಗಳೇ, ಆದರೆ ಕಾಲಕ್ಕೆ ತಕ್ಕಂತೆ, ಪೌರುಷಕ್ಕೆ ತಕ್ಕಂತೆ, ಕೀರ್ತಿಗೆ ತಕ್ಕಂತೆ, ಅದರಲ್ಲೂ ಈ ಕೊಡುತ್ತಿದ್ದರೆ ಸಹಿಸುವುದಿಲ್ಲ ಈ ಮೂಕಾಸುರ. ಅಮ್ಮ ಜಗನ್ಮಾತೆ, ಅಂದು ನೀನು ಯಾವ ಕಾರಣಕ್ಕಾಗಿ ಕಂಬನ ವಾಕ್ಶಕ್ತಿಯನ್ನು ಕಿತ್ತು ಮೂಕನನ್ನಾಗಿ ಮಾಡಿದೆಯೋ ಆ ಕಾರಣವನ್ನು ನಾನು ಅರಿಯದೆ ಇವನ ಮೇಲಿನ ಕುರುಡು ಪ್ರೇಮದಿಂದ ನನ್ನ ತಪಶಕ್ತಿಯನ್ನೆಲ್ಲ ಧಾರೆ ಎರೆದು ಇವನಿಗೆ ಮಾತು ಬರುವಂತೆ ಮಾಡಿದೆ. ಇವನ ಮೃತ್ಯುವನ್ನು ಇವನೇ ಆಹ್ವಾನಿಸುವಂತೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ಮೂಕಾಸುರ. ನಾನು ನಿನಗೆ ಗುರುವೂ ಅಲ್ಲ, ನೀನು ನನಗೆ ಶಿಷ್ಯನೂ ಅಲ್ಲ. ಮೂಕಾಸುರ, ನಿನ್ನ ಗುರುಗಳು ಹೊರಟೇ ಹೋದರಲ್ಲ. ನಿಷ್ಪ್ರಯೋಜಕನಾದ ಆ ಮುದುಕ ಇದ್ದರೆಷ್ಟು ಹೋದರೆಷ್ಟು? ಬಿಡಬಿಡು. ನಾರಾಯಣ ನಾರಾಯಣ, ಮೂಕಾಸುರ ಮೂಕಾಸುರ, ನನ್ನ ವರದ ವಿಷಯ ಆಗಲೇ ಕೊಡುವೆನೆಂದು ಹೇಳಿದನಲ್ಲ. ನೀನು ದಾನವೇಂದ್ರ, ಅವನು ದೇವೇಂದ್ರ, ಒಂದೇ ರಾಜ್ಯದಲ್ಲಿ ಒಂದೇ ಸ್ಥಳದಲ್ಲಿ ಇಬ್ಬರು ಇಂದ್ರರೇ. ಚಿಚಿ ಚಿಚಿ ಚಿ, ಮೊದಲು ಹಟ್ಟಿ ಬಿಡು ಅವನನ್ನು. ನಾರದ, ನಿನಗೆ ತಲೆ ಕೆಟ್ಟಿದೆ ಏನು? ಬಂಧಿಸಿ ಎಳೆದು ತಂದಿರುವ ಇವರನ್ನು ಅಷ್ಟು ಸುಲಭವಾಗಿ ಹಟ್ಟಿ ಬಿಡುವುದೇ? ಮೊದಲೇ ಇವರು ಚಟುವಟಿಕೆ ಇಲ್ಲದ ದಂಡ ಪಿಂಡಗಳು. ಇಲ್ಲಿ ಇವರು ಕರೆದಾಗ ಬರಬೇಕು, ತಳ್ಳಿದಾಗ ಹೋಗಬೇಕು. ಆಗಲೇ ಇವರಿಗೆ ನಿನ್ನ ಪರಾಕ್ರಮದ ಅರಿವಾಗುವುದು. ಏನಿವೆ ನಾರದ, ನಿನ್ನ ಬುದ್ಧಿಯೇ ಬುದ್ಧಿಯ. ಇಂದಿನಿಂದ ನೀನೇ ನನ್ನ ಆಪ್ತ ಮಂತ್ರಿ. ಭಟರೆ, ಈ ದಿಕ್ಪಾಲಕರನ್ನು ದಿಕ್ಕಾಪಾಲಾಗಿ ಓಡಿಸಿ. ನಾರದ ಮಂತ್ರಿ, ಸಂತೋಷವೇ? ಮಹಾ ಸಂತೋಷ ನಾರಾಯಣ. ಮೂಕಾಸುರ ಮೂಕಾಸುರ, ಶುಭಮಸ್ತು. ಕಾಪಾಡು ತಂದೆ ಕಾಪಾಡು. ಅಂದೊಮ್ಮೆ ದೂರ್ವಾಸುರ ಮೇಲೆ ಕೆತ್ತಿ ನಮ್ಮನ್ನು ಉದ್ಧರಿಸಿದೆ. ಇಂದು ಮೂಕಾಸುರನ ಭಯದಿಂದ ಕಾಪಾಡಬೇಕು ಅಷ್ಟೇ ತಾನೇ. ನಿನಗೆ ತಿಳಿಯದ್ದೇನಿದೆ ತಾಯಿ? ನಾನಾ ರೂಪಗಳಿಂದ ನಾನಾ ಹೆಸರುಗಳಿಂದ ಲೋಕಗಳನ್ನು ಸಲಹುತ್ತಿರುವ ವೇದ ಪುರುಷನ ಹೃದಯೇಶ್ವರಿ ನೀನು. ನೀನು ಮನಸ್ಸು ಮಾಡಿದರೆ ಈ ದೇವತೆಗಳ ಉದ್ಧಾರ ಎಂದು ನಿನಗೆ ತಿಳಿಯದೆ? ದಿಕ್ಪಾಲಕರೇ, ನಮ್ಮೆಲ್ಲರನ್ನೂ ಮೀರಿದ ಮಹಾಶಕ್ತಿಯೊಂದಿದೆ. ಎಲ್ಲಿ ಅಧರ್ಮ ಹೆಚ್ಚಿದರೂ ಸಕಾಲದಲ್ಲಿ ಎಚ್ಚರಿಕೆ ನೀಡುತ್ತದೆ. ಆಗ ಎಚ್ಚೆತ್ತುಕೊಂಡವರು ಇಲ್ಲದವರು ಅಳಿಯುತ್ತಾರೆ. ಮೂಕಾಸುರನ ಪಾಪದ ಕೊಡ ತುಂಬಿ ಅವನ ಕೊನೆಗಾಲ ಸನ್ನಿಹಿತವಾಗಿದೆ. ಆದರೆ ಪುರುಷರಿಂದ ಮರಣವೇ ಬಾರದಂತೆ ವರ ಪಡೆದಿರುವ ಅವನನ್ನು ತ್ರಿಮೂರ್ತಿಗಳು ಏನೂ ಮಾಡಲಾರರು. ನೀವೆಲ್ಲರೂ ಆದಿಶಕ್ತಿಯನ್ನು ಪ್ರಾರ್ಥಿಸಿ, ಅವಳೇ ನಿಮ್ಮೆಲ್ಲರನ್ನು ರಕ್ಷಿಸಲು ಸಮರ್ಥಳು. ನಮೋ ನಮಃ. ದೇವೇ ಸರಸ್ವತೇವಾಜನೇವೇ ಸ್ವಾಹ ಓಂ ಭಕ್ತ ಸಖ್ಯಾ ನಿಧಾನದೇ ಭದ್ರೈರಾಮ ಲಕ್ಷ್ಮೇ.
ಅದೇನು ಪಾಪ ನಮ್ಮದು ಅದೇನು ಪಾಪ ನಿನ್ನದು ಅದೇನು ಪಾಪ
ಏನಾಯ್ತು ಚಂದ್ರ ಹೇಳು ಏನಾಯ್ತು ಕೆಟ್ಟ ಕನಸನ್ನು ಕಂಡೆ ಅದನ್ನು ನೆನೆಸಿಕೊಂಡರೆ ಎದೆ ಬೆರೆದಂತಾಗುತ್ತದೆ ಕ್ಷಣ ಮಾತ್ರದಲ್ಲಿ 14 ಲೋಕಗಳನ್ನು ಗಡಗಡನೆ ನಡಗಿಸುವ ಈ ಮಹಾವೀರ ನಿನ್ನ ಬಳಿ ಇರುವಾಗ ಕೇವಲ ಕನಸಿಗೆ ಹೆದರುತ್ತೆ ಅದು ಸಾಧಾರಣ ಕನಸಲ್ಲ ಸಾಕ್ಷಾತ್ ದೇವಿಯ ಕೈಯಿಂದ ಶೂಲವೊಂದು ಶೂಲವೊಂದು ನಿಮ್ಮ ದೇಹವನ್ನು ಸೇಳಿತು ಯಾವ ಶೂಲ ಯಾವ ದೇವಿ ಅದು ಭ್ರಮೆ ಕೇವಲ ನಿನ್ನ ಭ್ರಮೆ ಆ ನಾನು ಆ ಅಷ್ಟದಿಕ್ಪಾಲಕರಿಗೆ ಅವಮಾನ ಮಾಡಿದನಲ್ಲ ಅದಕ್ಕೆ ಅವರು ಸೇಡು ತೀರಿಸಿಕೊಳ್ಳಲು ಕನಸಿನ ರೂಪದಲ್ಲಿ ನಿನಗೆ ಭಯ ಹುಟ್ಟಿಸುತ್ತಿದ್ದಾರೆ ಅಷ್ಟೇ ಚಂದ್ರ ಆ ಸೂರ್ಯ ಚಂದ್ರರಿರುವ ತನಕ ನಾನು ಅಳಿಯನು ನನ್ನ ಸಾಮ್ರಾಜ್ಯ ಅಳಿಯನು ನನಗೇನೂ ಆಗದು ಇದು ಸತ್ಯ 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 ಧೈರ್ಯವಾಗಿರು ಚಂದ್ರ ಧೈರ್ಯವಾಗಿ ದಾನವ ವೀರರೇ ದೇವತೆಗಳನ್ನು ಗೆದ್ದ ಮಾತ್ರಕ್ಕೆ ನಮ್ಮ ಕಾರ್ಯ ಮುಗಿಯಲಿಲ್ಲ 14 ಲೋಕಗಳನ್ನು ನಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ಳಬೇಕು ಅಸುರರ ಪರಾಕ್ರಮವನ್ನು ಕಂಡು ಜಗತ್ತೇ ಬೆಚ್ಚಿ ಬೆರಗಾಗಬೇಕು ನಾರದ ನಾರದ ಎಲ್ಲಿ ಹೋಗ ನಮ್ಮ ಭಕ್ತ ನಾರದ ಮೂಕಾಸುರ ಮೂಕಾಸುರ ಬಂದೆಯ ನಾರದ ನಮ್ಮ ಸಭೆಯಲ್ಲಿ ನೀನಿದ್ದರೆ ಭೂಷಣ ಅದನ್ನ ರೀತೇ ಓಡೋಡಿ ಬಂದಿದ್ದು ಇನ್ನು ಮುಂದೆ ಈ ಲೋಕ ಸಂಚಾರವನ್ನು ನಿಲ್ಲಿಸಿಬಿಡು ಸಮಯೋಚಿತವಾದ ಸಲಹೆಯನ್ನು ನೀಡುತ್ತಾ ನನ್ನ ಬಳಿಯೇ ಬಿದ್ದಿರು ನಾನು ನಿನ್ನ ಬಳಿಯೇ ಬಿದ್ದಿದ್ರೆ ನಿನಗೆ ಬೇರೆ ಲೋಕಗಳ ಆಗು ಹೋಗುಗಳು ಹೇಗೆ ತಿಳಿಯುತ್ತವೆ ಮೂಕಾಸುರ ವಾಯು ಇಲ್ಲವೇ ವಾಯು ಇಂದ್ರನ ಮಿತ್ರ ಪಕ್ಷಪಾತಿ ನಾನಾದರೆ ಧರ್ಮದ ಪಕ್ಷಪಾತಿ ಹಾಗಾದರೆ ನನ್ನ ಶ್ರೇಯೋಭಿಲಾಷಿಯಾಗಿ ಈ ಒಂದು ಸಲಹೆ ನೀಡು ಒಂದೇ ಏನು ಲೋಕ ಕಲ್ಯಾಣಕ್ಕಾಗಿ 100 ಸಲಹೆ ನೀಡುತ್ತೇನೆ ಲೋಕ ಕಲ್ಯಾಣವೇ ಅಯ್ಯೋ ಆತುರಗಾರ ಲೋಕವೆಂದರೆ ಯಾರು ನೀನೇ ತಾನೆ ನಿನ್ನ ಕಲ್ಯಾಣಕ್ಕಾಗಿಯೇ ಎಂದೆ ಅರೇ ಅರೇ ನಾರದ ಸ್ವಲ್ಪ ತಾಳು ದಾನವೇಂದ್ರ ನಿನಗೆ ಸಂತೋಷವಾದಾಗಲೆಲ್ಲ ಬೆನ್ನು ತಟ್ಟಲು ಬಲಶಾಲಿಯಾದ ಬೇರೆ ಯಾರನ್ನಾದರೂ ನಿಲ್ಲಿಸಿಕೋ ನಿನ್ನ ಏಟನ್ನು ನಾನು ತಾಳಲಾರೆ ನಾರದ ಹಿಂದೆಲ್ಲ ದಾನವರ ಸಂಹಾರಕ್ಕಾಗಿ ಆ ವಿಷ್ಣು ಹಲವಾರು ಅವತಾರಗಳನ್ನು ಎತ್ತಿದ 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 ಈಗ ಅವನು ಯಾವ ವೇಷದಲ್ಲಿ ಬಂದರು ನನ್ನೇನೂ ಮಾಡಲಾರ 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 ಆ ತ್ರಿಮೂರ್ತಿಗಳೇ ಒಂದಾದರೂ ಈ ಮೂಕಾಸುರನಿಗೆ ಭಯವಿಲ್ಲ ಇಲ್ಲ ಖಂಡಿತ ಇಲ್ಲ ಪಂಚಮುಖ ಚತುರ್ಮುಖ ಏಕಮುಖವೇ ನನ್ನ ಕಡೆ ಮುಖ ಮಾಡಲು ಹೆದರುವಾಗ ಯಾರಿದ್ದಾರೆ ನನ್ನನ್ನು ಗೆಲ್ಲಲು ಕೊಲ್ಲಲು ಅಪಶಕುನ ಅಮರ ಲೋಕವನ್ನೇ ಆಡಿಸಿದ ಅಜಯನಿಗೆ ಅಪಶಕುನ ನಮ್ಮ ಮುಂದಿನ ವಿಜಯ ಯಾತ್ರೆ ಪಾತಾಳ ಲೋಕಕ್ಕೆ ಎಂದುಕೊಂಡೆ ಅಷ್ಟಕ್ಕೆ ಆ ನಾಗರಾಜ ನಡುಗುತ್ತಿರಬೇಕು ಹೌದು ಹೌದು ನಾವೇ ಇಲ್ಲಿ ನಡುಗುತ್ತಿರುವಾಗ ಇನ್ನು ಆ ನಾಗರಾಜ ನಡುಗದೇ ಇರಲು ಸಾಧ್ಯವೇ ಮಹಾಪ್ರಭು ಮಹಾಪ್ರಭು ಕಾಳಿ 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 ಭದ್ರಕಾಳಿಯೋ ಮಹಾಕಾಳಿಯೋ ಯಾವ ಕಾಳಿಯೋ ಒಂದೂ ತಿಳಿಯದು ಮಹಾಪ್ರಭು ಅನೇಕ ಕೈಗಳು ಅನೇಕ ಆಯುಧಗಳು ನಿಮ್ಮ ಸಂಹಾರಕ್ಕಾಗಿ ಸಾಕು ಮಾಡು ನಿನ್ನ ಒದರಾಟ ಓಹೋ ಕೂಗಾಟ ಬೇಕೆ ವೀರ ಧರ್ಮಕ್ಕೆ ಜಯವಿರುವಾಗ ಯಾರಿಗೆ ಅಂಜಿಕೆ ನಮ್ಮ ಶಕ್ತಿಯನ್ನು ಕಂಡು ಆ ಬ್ರಹ್ಮನೇ ಬೆಚ್ಚಿ ಬಿದ್ದಿರುವಾಗ ಪ್ರಳಯ ರುದ್ರನೇ ಪರಮಾಶ್ಚರ್ಯ ಪಡುತ್ತಿರುವಾಗ ನಮಗೆ ಅಂಜಿಕೆಯೇ ಅಂಜಬೇಕು ಆ ಹೆಣ್ಣು ನಮ್ಮ ಆಕಾರ ನೋಡಿ ಧೃತಿಗೆಡಬೇಕು ನಮ್ಮ ಧೈರ್ಯ ನೋಡಿ ಪರಾರಿಯಾಗಬೇಕು ನಮ್ಮ ಪೌರುಷ ನೋಡಿ ಒಳಗ ನೀರಣ ಘೋಷ ಸ್ವಾಮಿ ಎಲ್ಲಿಗೆ ಹೊರಟಿರುವಿರಿ ಯುದ್ಧಕ್ಕೆ ಯಾರೊಡನೆ ಯಾವಳು ಕಾಳಿಯಂತೆ ಸಿಂಹವಾಹಿನಿಯಂತೆ ಅನೇಕ ಕೈಗಳಂತೆ ಭಯಂಕರ ಆಯುಧವಂತೆ ಸ್ವಾಮಿ
ಅನುಮಾನವೇ ಇಲ್ಲ. ಅವಳ ಸಾಕ್ಷಾತ್ ಅಂಬಿಕೆಯೇ. ಏನು ಕಾಣಲು ಅಹೋರಾತ್ರಿ ತಪಸ್ಸು ಮಾಡಬೇಕು. ಆ ಆದಿಶಕ್ತಿಯೇ ಅವತರಿಸಿದ್ದಾಳೆ ಎಂದರೆ ಎಂಥ ಭಾಗ್ಯ. ಬನ್ನಿ, ಆಕೆಯ ಪಾದ ಕಮಲಗಳಲ್ಲಿ ತಲೆಯಿಟ್ಟು ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ. ಏನೆಂದೇ, ನಮ್ಮೊಡನೆ ಯುದ್ಧ ಬಯಸಿ ಬಂದಿರುವ ಆ ಹೆಣ್ಣಿನ ಪಾದಕ್ಕೆ ಬಿದ್ದು ಶರಣಾಗಬೇಕೆ? ಕಂಡ ಈ ರಣಪ್ರಚಂಡನ ತಲೆ ಯಾರಿಗೂ ಬಾಗುವುದಿಲ್ಲ. ರಣಘೋಷ ಸಾರಿದ ಮೇಲೆ ಮುಗಿಯಿತು ಯುದ್ಧ. ದೇವಿಯೊಡನೆ ಯುದ್ಧವೇ ಬೇಡಿ ಪ್ರಭು, ಬೇಡಿ. ದೇವಿ ದೇವನಾದರೇನು, ಯುದ್ಧವೆಂದ ಮೇಲೆ ಮುಗಿಯಿತು. ಮುಂಜನೆ ನೀವಾದರೂ ಹೇಳಿ. ಎದುರಾಡಿದರೆಂದು ನನ್ನ ಗುರುವನ್ನೇ ಗೌರವಿಸದಿದ್ದ ನಾನು ಈ ನಾರದನ ಮಾತಿಗೆ ಮಣಿಯುವೆನೆ. ಉಕ್ಕಿ ಬರುವ ಪ್ರವಾಹವನ್ನು ಹಿಮ್ಮೆಟ್ಟಿಸಲು ಸಾಧ್ಯವೇ ತಾಯಿ? ಈ ನಿನ್ನ ಪತಿ ಸಾಮಾನ್ಯನಲ್ಲ. ಈತನ ಅಭಿಮಾನವನ್ನು, ಆಕ್ರೋಶವನ್ನು, ಅನುಪಮ ಪರಾಕ್ರಮವನ್ನು ಆ ಆದಿಶಕ್ತಿಯು ನೋಡಬೇಡವೇ? ಹೋಗಲು ಬಿಡು ತಾಯೇ. ನೀವೇ ನನ್ನ ಪತಿಯನ್ನು ಮೃತ್ಯು ಕೋಪಕ್ಕೆ ತಳ್ಳುವಿರಾ? ನನ್ನ ಸೌಭಾಗ್ಯವನ್ನು ಅಳಿಸುವಿರಾ? ಚಂದ್ರ, ಸಾಕು ಮಾಡು ನಿನ್ನ ಆಕ್ರಂದನ. ಹಣ್ಣುತ್ತಿರುವ ಆ ನಿನ್ನ ದೇವಿ ನಿನ್ನ ಸೌಭಾಗ್ಯವನ್ನು ಕಸಿದುಕೊಳ್ಳುವಳೆ. ಕ್ಷಣಕಾಲ ಯುದ್ಧ ಮಾಡಿ ಆಯಾಸವಾದ ನಂತರ ಸೋತು ಸೆರೆಯಾಗಲೇಬೇಕು. ಎಳೆದು ಇಲ್ಲಿಗೆ ತರುತ್ತೇನೆ. ನಿನ್ನ ದೇವಾಲಯದಲ್ಲಿರುವ ಆ ನಿರ್ಜೀವ ವಿಗ್ರಹಗಳನ್ನು ಕಿತ್ತೆಸೆದು ಆ ಜಾಗದಲ್ಲಿ ನಿನ್ನ ಅಂಬಿಕೆಯನ್ನೇ ನಿಲ್ಲಿಸಿ ಸಾಕಾಗುವ ತನಕ ಪೂಜೆ ಮಾಡು. ಸ್ವಾಮಿ, ನಾರದ ಮುನಿಗಳೇ, ಈಗ ನನ್ನ ಗತಿ ಏನು? ಎಂತಹ ಪುಣ್ಯವಂತೆಯಮ್ಮ ನೀನು, ಯುದ್ಧಕ್ಕೆ ಬಂದ ಅಂಬಿಕೆಯನ್ನು ದ್ವೇಷಿಸದೆ ಸೆರೆ ಹಿಡಿದು ತರುವೆ ಪೂಜೆ ಮಾಡಿಕೋ ಎಂದು ಹೇಳಿದನಲ್ಲ. ಆಹಾ, ನಿನ್ನ ಭಕ್ತಿಯಲ್ಲಿ ಆತನಿಗದೆಷ್ಟೊಂದು ಪ್ರೀತಿ. ಓ ದೇವಿಯಲ್ಲಿ ಬೇಡಿಕೊ, ಇನ್ನು ನಿನ್ನ ಪ್ರಾರ್ಥನೆಯಿಂದ ಈ ಲೋಕಕ್ಕೆ ಮಂಗಳವಾಗಲಿ. ದೇವಿ ಸರ್ವ ಮಂಗಳೇ. ನಾರಾಯಣ
ಕಲಿಯುಗವು ಪ್ರಾರಂಭವಾದ ನಂತರ ಪ್ರಚೋದಯಾತ್. ಓ ಬಾಲಸನ್ಯಾಸಿ, ಎಷ್ಟು ತೇಜಸ್ವಿಯಾಗಿರುವೆ ಮಗು. ಗೋಧೂಳಿ ಸಮಯಕ್ಕೆ ಬಂದಿರುವೆ. ಭಿಕ್ಷೆಯಲ್ಲಿ ಶ್ರೇಷ್ಠವಾದ ಈ ಕ್ಷೀರವನ್ನು ಸ್ವೀಕರಿಸು, ಕುಳಿತುಕೋ. ಅಯ್ಯಾ ಬಾಲಕ, ನಿನ್ನನ್ನು ನೋಡಿದರೆ ಈ ಗ್ರಾಮಕ್ಕೆ ಹೊಸಬನಂತೆ ಕಾಣುವೆ. ನಿನ್ನದು ಯಾವ ಊರು, ಯಾರ ಮನೆಯಲ್ಲಿ ತಂಗಿರುವೆ? ಮಾತೆ, ಸನ್ಯಾಸಿಯಾದ ನಾನು ಎಲ್ಲಿದ್ದರೆ ಅದೇ ನನ್ನ ಊರು. ಯಾರ ಮನೆಯಲ್ಲಿ ಭಿಕ್ಷೆ ನೀಡುವರೋ ಅದೇ ನನ್ನ ಮನೆ. ಆಹ, ಬಂಜೆಯಾದ ನನ್ನನ್ನು ಮಾತೆ ಎಂದೆಯಲ್ಲ, ನೀನೇ ನನಗೆ ಪುತ್ರ ಸಮಾನನು. ಅಂಬೆ, ನಾರಿಯರೆಲ್ಲ ನನಗೆ ಜಗದಂಬೆಯಂತೆ. ಸಮಯವಾಗುತ್ತಿದೆ, ಹೊರಡಲು ನನಗೆ ಅಪ್ಪಣೆ ಕೊಡು. ಸಂಜೆ ಕಳೆದು ರಾತ್ರಿ ಆಗುತ್ತಿರುವ ಈ ಸಮಯದಲ್ಲಿ ಎತ್ತ ಹೊರಟಿರುವ ಮಗು? ಕೊಡಚಾದ್ರಿ ಅತ್ತ, ಈ ಸಮಯದಲ್ಲಿ ಅಷ್ಟು ದೂರವೇ? ಬೇಡ ಮಗು, ಬೇಡ. ಇಂದು ಅಮಾವಾಸ್ಯೆ, ನೀನು ಊರ ಹೆಬ್ಬಾಗಿಲಿಗೆ ಹೋಗುವ ವೇಳೆಗೆ ಅರ್ಧರಾತ್ರಿ ಆಗುವುದು. ಆ ಸಮಯದಲ್ಲಿ ಅಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಹಾಕಾಳಿ ಸ್ವರೂಪಳಾಗಿ ಬರುವಳಂತೆ. ಬಹಳ ಸಂತೋಷ. ಬೇಡ ಮಗು, ಬೇಡ. ಆ ಮಹಾಕಾಳಿ ನಿನ್ನನ್ನು ನುಂಗಿಬಿಟ್ಟದೆ. ಮಹದಾನಂದ, ಮಹದಾನಂದ.
ನಾನು ಈ ಗ್ರಾಮ ದೇವತೆ. ಈ ಸಮಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿರುವ ನಿನ್ನನ್ನು ಶಿಕ್ಷಿಸುತ್ತೇನೆ. ಶಿಕ್ಷಿಸು ತಾಯಿ, ನಾನು ಸಿದ್ಧನಾಗಿದ್ದೇನೆ. ಎಲ್ಲವೋ ಬಾಲಕ, ಎಷ್ಟು ನಿರ್ಭಯ ನಿನಗೆ. ಹೌದು ತಾಯಿ, ನಿನ್ನೆದುರಿಗೆ ನಿಂತಿರುವಾಗ ನನಗೆಲ್ಲಿಯ ಭಯ. ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ? ಖಂಡಿತವಾಗಿಯೂ ಭಯವಿಲ್ಲ. ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿ ಬಿಡುತ್ತೇನೆ. ತಾಯಿ, ಈ ನಿನ್ನ ಲೀಲಾ ವಿಲಾಸವನ್ನು ಕಂಡು ನಗುವಂತಾಗಿದೆ. ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ ಭೀತಿಯ ಮಾತೆಲ್ಲಿಯದು? ಕುಪುತ್ರೋ ಜಾಯೇತ ಕ್ವಚದಪಿ ಕುಮಾತ ನ ಭವತಿ. ಮಾತೆಯಾದವಳು ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೆ. ಆಹಾ, ಧನ್ಯನಾದೆ ಧನ್ಯನಾದೆ. ಶಂಕರ, ನೀನು ಸರ್ವಜ್ಞ, ಸರ್ವ ಮಂತ್ರಜ್ಞ, ಸರ್ವ ಯಂತ್ರಜ್ಞ. ಈಗ ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಪಾವನವಾಗುವುದು. ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ. ಧನ್ಯೋಸ್ಮಿ ತಾಯೇ. ಮೂಕಾಂಬಿಕೆ,
ಸ್ವರ್ಣ ರೇಖಾಂಕಿತ ಲಿಂಗದ ರಹಸ್ಯವೇನೆಂದು ತಿಳಿಸುವೆಯ? ಸ್ವರ್ಣ ರೇಖಾಂಕಿತ ಜ್ಯೋತಿರ್ಲಿಂಗವು ಪಾರ್ವತಿ ಪರಮೇಶ್ವರರ ಪ್ರತ್ಯಕ್ಷ ಸಾಕ್ಷಿ. ದೇವಿ ದಾಕ್ಷಾಯಣಿಯು ದಕ್ಷಿಣ ನಿಂದೆಯಿಂದ ದೇಹತ್ಯಾಗ ಮಾಡಿ ಪರಶಿವನಿಂದ ಬೇರ್ಪಟ್ಟಾಗ ವಿರಹ ವೇದನೆಯನ್ನು ಸಹಿಸದ ಶಂಕರನು ಸದಾಶಿವನಾಗಿ ಕಾಮೇಶ್ವರನಾಗಿ ದೇವಿಯಲ್ಲಿ ಅನುರಕ್ತನಾಗಿ ಅರ್ಧನಾರೀಶ್ವರನಾದನು. ಈ ಪಾರ್ವತಿ ಪರಮೇಶ್ವರರ ಅವಿನಾಭಾವದ ಸಂಕೇತವೇ ಅರ್ಧನಾರೀಶ್ವರ ತತ್ವ. ಇದೇ ಸ್ವರ್ಣ ರೇಖಾಂಕಿತ ಸ್ವಯಂಭೂಲಿಂಗದ ಈ ಮಹಾಪುಣ್ಯಕ್ಷೇತ್ರಕ್ಕೆ ಬಂದು ಸೌಪರ್ಣಿಕಾ ನದಿಯಲ್ಲಿ ಮಿಂದು ಜ್ಯೋತಿರ್ಲಿಂಗದ ಜೊತೆಗೆ ನೀನು ಪ್ರತಿಷ್ಠಾಪಿಸುವ ಮೂಕಾಂಬಿಕಾ ವಿಗ್ರಹವನ್ನು ದರ್ಶನ ಮಾಡುವವರಿಗೆ ಸಕಲ ಸಿದ್ಧಿಯೂ ಮೋಕ್ಷವೂ ದೊರೆಯುವುದು. ಧನ್ಯೋಸ್ಮಿ ಧನ್ಯೋಸ್ಮಿ. ಆಹಾ ತಾಯೇ, ಜಗನ್ಮಾತೆ, ಮೂಕಾಂಬಿಕೆ,